ओम शांति। नावेल्ल आत्मरु ब्रू मध्यदल्ली स्मृति स्वरूपरागुत्ता नावेल्ल आत्मर तंदे स्वयं परंपिता परमात्मनन्ना आह्वानिसुत्ता प्रजापित ब्रह्मा जगदंबा सरस्वती मुम्मारवरन्ना स्मृति माडुत्ता यज्ञद एल्ला आदि रत्नरन्ना स्मरिसिकोळ्ळुत्ता ई वंदु ओम शांति वाहिनिया ई मुरळी चिंतना कार्यक्रमवन्ना ಆಲಿಸುತ್ತಿರುವ ವೀಕ್ಷಿಸುತ್ತಿರುವ ತಮಗೆಲ್ಲ ಆತ್ಮರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ವಿಶೇಷವಾಗಿ ಬಾಬಾರವರು ಮುರುಳಿಯಲ್ಲಿ ವರದಾನವನ್ನು ಕೊಟ್ಟಿದ್ದಾರೆ. ವರದಾನದ ಕುರಿತಾಗಿ ಒಂದಷ್ಟು ಚಿಂತನೆಯನ್ನು ನಾವು ಮಾಡೋಣ. ಬಾಬಾರವರು ಹೇಳುತ್ತಿದ್ದಾರೆ, ಸಂಕ್ಷಿಪ್ತಗೊಳಿಸುವ ಶಕ್ತಿಯ ಮುಖಾಂತರ ಸೆಕೆಂಡಿನಲ್ಲಿ ಫುಲ್ ಸ್ಟಾಪ್ ಅನ್ನು ಕೊಡುವಂತಹ ನಷ್ಟ ಮೋಹ ಸ್ಮೃತಿ ಸ್ವರೂಪ ಭವ. ಏನು ನಷ್ಟ ಮೋಹ ಸ್ಮೃತಿ ಲಬ್ಧ ಅಂತ ಇತ್ತು, ಆ ಒಂದು ವರದಾನವನ್ನು ಇವತ್ತು ನಮಗೆ ಸ್ಮೃತಿ ಸ್ವರೂಪರಾಗಬೇಕು ಅಂತಂದರೆ ನಷ್ಟ ಮೋಹಿಗಳಾಗಬೇಕು. ನಷ್ಟ ಮೋಹಿಗಳಾಗಬೇಕು ಅಂತಂದರೆ ಇಲ್ಲಿ ಹೇಳ್ತಾರೆ, ನೀವು ಸಂಕ್ಷಿಪ್ತಗೊಳಿಸುವ ಶಕ್ತಿ ಬೇಕು ನಿಮಗೆ. ಸೆಕೆಂಡಿನಲ್ಲಿ ಫುಲ್ ಸ್ಟಾಪ್ ಹಾಕಬೇಕು ಅಂದರೆ ನಷ್ಟ ಮೋಹಿಗಳಾಗಿರಬೇಕು. ನಷ್ಟ ಮೋಹಿಗಳಾಗಿರಬೇಕು ಅಂದರೆ ಸಂಕ್ಷಿಪ್ತಗೊಳಿಸಿಕೊಳ್ಳುವ ಶಕ್ತಿ ಬೇಕು. ಹಾಗಿದ್ರೆ ಈಗ ನಾವೇನು ಮಾಡಬೇಕು? ಸ್ಮೃತಿ ಸ್ವರೂಪ ಭವ ಅಂತ ವರದಾನ ಕೊಟ್ಟಿದ್ದಾರೆ, ಸ್ಮೃತಿ ಸ್ವರೂಪ ಆಗಬೇಕು ನೀವು. ಅದಾಗಬೇಕು ಅಂದರೆ ನಷ್ಟ ಮೋಹ ಆಗಬೇಕು. ನಷ್ಟ ಮೋಹ ಆಗಿದೆ ಅಂತ ಗೊತ್ತಾಗಬೇಕು ಅಂದರೆ ಒಂದು ಸೆಕೆಂಡಿನಲ್ಲಿ ನಿಮ್ಮದು ಫುಲ್ ಸ್ಟಾಪ್ ಇರಬೇಕು, ಅಲ್ಲಿ ವ್ಯರ್ಥ ಇರಬಾರ್ದು, ವ್ಯರ್ಥ ಮುಕ್ತ ಆಗಿರಬೇಕು. ಮೋಹ ಇಲ್ಲ ಅಂತಂದರೆ ಮಾತ್ರನೇ ಅವಾಗ ನಿಮಗೆ ವ್ಯರ್ಥ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಷ್ಟ ಮೋಹಿಗಳಾಗಬೇಕು ಅಂದರೆ ವ್ಯರ್ಥ ಮುಕ್ತ ಆಗಬೇಕು. ವ್ಯರ್ಥ ಮುಕ್ತ ಆಗಬೇಕು ಅಂತಂದರೆ ಸೆಕೆಂಡಿನಲ್ಲಿ ಫುಲ್ ಸ್ಟಾಪ್ ಹಾಕಬೇಕು. ಸೆಕೆಂಡಿನಲ್ಲಿ ಫುಲ್ ಸ್ಟಾಪ್ ಹಾಕಬೇಕು ಅಂದರೆ ನಿಮ್ಮಲ್ಲಿ ಸಂಕ್ಷಿಪ್ತಗೊಳಿಸಿಕೊಳ್ಳುವ ಸಾರದಲ್ಲಿ ಬರುವ ಒಂದು ಕೆಪ್ಯಾಸಿಟಿ, ಆ ಒಂದು ಪವರ್ ಇರಬೇಕು ಅಂತ ಹೇಳ್ತಾರೆ. ಸಂಕ್ಷಿಪ್ತಗೊಳಿಸಿಕೊಳ್ಳುವ ಪವರ್ ಅಂತಂದರೆ ಸಾರದಲ್ಲಿ ಇರುವಂತಹ ಸೂಕ್ಷ್ಮದಲ್ಲಿ ಬರುವಂತಹ ಒಂದು ಕೆಪ್ಯಾಸಿಟಿ ನಿಮಗಿದ್ರೆ ಒಂದು ಸೆಕೆಂಡ್ ಸಾಕು ಅಂತ ಹೇಳ್ತಾರೆ. ಅದನ್ನೇ ಸೂಕ್ಷ್ಮ ದೃಷ್ಟಿ ಅಂತ ಕರೀತಾರೆ, ಸಾಕ್ಷಿ ದೃಷ್ಟಿ ಅಂತ ಕರೀತಾರೆ. ಯಾವಾಗ ನಮ್ಮಲ್ಲಿ ಸಂಕ್ಷಿಪ್ತಗೊಳಿಸಿಕೊಳ್ಳುವ ಶಕ್ತಿ ಬಂದಿದೆ ಅಂತ ಗೊತ್ತಾಗುತ್ತೆ, ಅಥವಾ ಈ ಸಂಕ್ಷಿಪ್ತಗೊಳಿಸಿಕೊಳ್ಳುವ ಶಕ್ತಿ ನಮಗೆ ಬರಬೇಕು ಅಂದರೆ ಏನು ಮಾಡಬೇಕು? ನಾವು ಏನು ಮಾಡಬೇಕು ಅಂದರೆ ವಿಸ್ತಾರದ ಜೊತೆಗೆ ಸಾರವನ್ನು ತಿಳಿದಿರಬೇಕು. ವಿಸ್ತಾರದಲ್ಲಿ ಸುತ್ತುವ ಬದಲಿಗೆ ಸಾರದಲ್ಲಿ ಬಂದು ಪಾಯಿಂಟಲ್ಲಿ ಸೇರಬೇಕು. ನಾವು ಒಂದು ಸರ್ಕಲ್ ಇದೆ, ಒಂದು ಪಾಯಿಂಟ್ ಇದೆ. ನಾವು ಸರ್ಕಲಲ್ಲಿ ಇದ್ದಾಗ ವ್ಯರ್ಥಗಳಾಗ್ತಾ ಇರುತ್ತೆ, ವಿಸ್ತಾರದಲ್ಲಿ ಹೋಗ್ತಾ ಇರ್ತೀವಿ. ಆದರೆ ಸಂಕ್ಷಿಪ್ತಗೊಳಿಸಿಕೊಳ್ಳುವ ಶಕ್ತಿ ಏನು ಮಾಡುತ್ತೆ ಅಂದರೆ ಆ ವಿಸ್ತಾರದ ಗೆರೆಯಿಂದ, ಸರ್ಕಲ್ನಿಂದ ನಮ್ಮನ್ನು ಅದರ ಪಾಯಿಂಟ್ಗೆ, ಸೆಂಟರ್ ಪಾಯಿಂಟ್ಗೆ ತಂದು ನಮ್ಮನ್ನು ನಿಲ್ಲಿಸುತ್ತೆ, ಸಾರದಲ್ಲಿ ತಂದು ನಿಲ್ಲಿಸುತ್ತೆ. ಸಂಕ್ಷಿಪ್ತಗೊಳಿಸಿಕೊಳ್ಳುವುದು, ಸುಮ್ಮನೆ ಎಲ್ಲ ಕಡೆನೂ ವ್ಯರ್ಥವಾಗಿ ಮನಸ್ಸಿದೆ ಅಂತ ಸಂಕಲ್ಪ ಮಾಡೋದು, ಮಾತಾಡಲಿಕ್ಕೆ ಬರುತ್ತೆ ಅಂತ ಎಲ್ಲ ಕಡೆ ಮೂಗು ತೋರಿಸೋದು, ನಾನು ಚೆನ್ನಾಗಿದ್ದೀನಿ ಅಂತ ಎಲ್ಲ ಸೇವೆಗಳಲ್ಲೂ ಭಾಗವಹಿಸೋದು, ಕರ್ಮದಲ್ಲಿ ಬರೋದು,
ಸಂಘಟನೆಯಲ್ಲಿ ಬರೋದು, ಸಮೂಹದಲ್ಲಿ ಬರೋದು, ಸಮಾಜದಲ್ಲಿ ಬರೋದು, ಅನವಶ್ಯಕವಾಗಿ ನಾವು ದೂರುಕೊಳ್ಳೋದು ಕೂಡ ಡಿಸ್ಸರ್ವಿಸ್. ಅಣ್ಣವರೇ ಸೇವೆ ಮಾಡ್ತಾ ಇದ್ದೀವಿ, ಅವಶ್ಯಕತೆ ಇಲ್ಲ. ಸೇವೆ ಇಲ್ಲಿ ನಿರಾಕಾರವಾಗಿನೂ ಆಗಬೇಕಾಗಿದೆ, ಸೂಕ್ಷ್ಮವಾಗಿನೂ ಆಗಬೇಕಾಗಿದೆ, ಸ್ಥೂಲವಾಗಿನೂ ಆಗಬೇಕಾಗಿದೆ. ಕರ್ಮಣ ವಾಚ ಮನಸ್ಸ ಸ್ಮೃತಿ. ನೀವು ಅನವಶ್ಯಕವಾಗಿ ಸಂಘಟನೆಗೆ ನಾಲ್ಕು ಜನರು ಮಾಡುವಂಥ ಸೇವೆಯಲ್ಲಿ ನಾವು 8 ಜನ ಕೂತ್ಕೊಂಡ್ಬಿಡ್ತಿದ್ದೀವಿ ಅಂತಂದ್ರೂ ಅದು ಡಿಸ್ಸರ್ವಿಸ್. ಬೇಗ ಆಗೋಗುತ್ತೆ ಅಣ್ಣವ್ರೆ, ಬೇಗ ಎಲ್ಲರೂ ಮಾಡಬೇಕು ಅಂದ್ರೆ ಫೈನ್, ನೋ ಪ್ರಾಬ್ಲಮ್. ಆದರೆ ಬೇಗ ಮುಗಿಸಿದ್ದಕ್ಕೆ ಅದರ ಬದಲಾಗಿ ಮತ್ತೊಂದು ಸೇವೆ ಅಥವಾ ಮತ್ತೊಂದು ಕೆಲಸ ಆಗಬೇಕಲ್ಲಿ. ಆದರೆ ಸೇವೆ ಹೆಸರಿನಲ್ಲಿ ಒಬ್ಬರು ಕೂಡೋ ಜಾಗದಲ್ಲಿ 4 ಜನ ಕೂತ್ಕೊಂಡು, 4 ಜನಗಳು ಒಂದೊಂದು ಮಾತು ಅಂತೆ 4-6 ಮಾತುಗಳನ್ನು ಆಡಿಕೊಂಡು, ಬೇಗ ಏನೋ ಕೆಲಸ ಮುಗಿಯುತ್ತೆ ಅಂತ ಕೂತ್ಕೊಂಡು ಗಂಟೆಗಟ್ಟಲೆ ಮಾಡೋದು, ಇಲ್ಲ ಬೇಗ ಮಾಡಿದ ಮೇಲೆ ಮತ್ತೆ ವ್ಯರ್ಥದ ಮಾತುಗಳಲ್ಲಿ ಬರೋದು, ಇದು ಕೂಡ ಡಿಸ್ಸರ್ವಿಸ್. ಯಾವಾಗ ಎಲ್ಲಿ ನನ್ನ ಪ್ರೆಸೆನ್ಸ್ ಅವಶ್ಯಕತೆ ಇದೆಯೋ, ಅನಿವಾರ್ಯತೆ ಇದೆಯೋ, ಅದನ್ನು ನೋಡಿಕೊಂಡು ನಾನು ಇಲ್ಲಿದ್ದರೆ ಸರ್ವಿಸ್. ನನ್ನ ಅನಿವಾರ್ಯತೆ ಇಲ್ಲದೆ, ಬಿನಾ ಡಿಮ್ಯಾಂಡ್, ನನ್ನ ಅವಶ್ಯಕತೆ ಇಲ್ಲದೆ, ಡಿಮ್ಯಾಂಡ್ ಅಂದ್ರೆ ನನಗೆ ಯಾರೋ ಬಂದು ಕೇಳ್ಕೊಳ್ಬೇಕು ಅಂತಲ್ಲ, ಯಾರೋ ನನಗೆ ಹೇಳಬೇಕು ಅಂತನೂ ಅಲ್ಲ, ಆ ಸೇವೆನ ನನ್ನ ಡಿಮ್ಯಾಂಡ್ ಮಾಡ್ತಾ ಇದೆ ಅಂದರೆ, ನನ್ನ ಅನಿವಾರ್ಯತೆ ಇದೆ ಅಂದರೆ, ನಾನು ಹೋಗಿ ನನ್ನ ಪ್ರೆಸೆನ್ಸ್ ಕೊಡೋದು, ನನ್ನ ಸಹಯೋಗ ಕೊಡೋದು ನನ್ನ ಕರ್ತವ್ಯ, ಅದು ಸೇವೆ ಅಲ್ಲ, ನನ್ನ ಜವಾಬ್ದಾರಿ ಕೂಡ ಒಬ್ಬ ಬ್ರಹ್ಮಕುಮಾರನಾಗಿ. ಆದರೆ ಏನೋ 4 ಜನ ಇದ್ದಾರೆ, ನಾನು ಒಬ್ಬ ಸೇರ್ಕೊಂಡ್ಬಿಡೋಣ ಅಂತ ಇಲ್ಲಿ ಸಿಕ್ಕಾಗ ಅಡುಗೆ ಮನೆಗೆ ನುಗ್ಗಿಬಿಡೋದು, ಅಲ್ಲಿ ಸಿಕ್ಕಾಗ ಸ್ಟೋರ್ ರೂಮಲ್ಲಿ ನುಗ್ಗಿಬಿಡೋದು, ಇಲ್ಲಿ ಸಿಕ್ಕಾಗ ಹಾಲಲ್ಲಿ ನುಗ್ಗಿಬಿಡೋದು, ಇನ್ನೊಂದು ಕಡೆ ಸಿಕ್ಕಾಗ ಕಾರ್ಯಕ್ರಮದಲ್ಲಿ ನುಗ್ಗಿಬಿಡೋದು. ಸುಮ್ಮನೆ ಎಲ್ಲಂದ್ರಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ, ಆಡಿದ್ದೆ ಆಟ, ಮಾಡಿದ್ದೆ ಶಾಸನ. ಕೆಲವರಿಗಂತೂ ಲಂಗು ಲಗಾಮಿಲ್ಲ ಅಂತೀವಲ್ಲ ಹಂಗೆ. ಅಂದರೆ ಅಣ್ಣವ್ರಿ ಏನು ಅಕ್ಕವ್ರು ಹೇಳಿದಾಗ ಮಾತ್ರ ಮಾಡಬೇಕು, ಇಲ್ಲಂದ್ರೆ ಮಾಡಬಾರ್ದ ಅಂತ ಅಲ್ಲ. ಎಲ್ಲದಕ್ಕೂ ಒಂದು ರೀತಿ ರಿವಾಜ್, ಒಂದು ರೀತಿ ನೀತಿ, ಒಂದು ನಿಯಮ, ಒಂದು ಶಿಸ್ತು ಅಂತ ಇರುತ್ತೆ. ಯಾವುದೇ ಒಂದು ಆಡಳಿತಾತ್ಮಕ ವ್ಯವಸ್ಥೆ ಅಂತಂದ ಮೇಲೆ ಬ್ರಹ್ಮಕುಮಾರಿ ಸಂಸ್ಥೆ ಥ್ರೋಟ್ ವರ್ಲ್ಡ್ ಅಲ್ಲಿ ಇರುವಂತ ಒಂದು 1 ಗ್ರೇಟೆಸ್ಟ್ ಸಂಸ್ಥೆ ಅದು. ಅಷ್ಟು ದೊಡ್ಡ ಸಂಸ್ಥೆಯಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ನಾವಿರಬೇಕು ಅಂತಂದ್ರೆ, ಎಷ್ಟು ಕೆಲಸ ಇದೆಯೋ ಅಷ್ಟೇ ಮಾಡಬೇಕು, ಹೆಚ್ಚಿಗೆ ಮಾಡಿದ್ರು ಡಿಸ್ಸರ್ವಿಸ್. ಎಷ್ಟು ಕೇಳ್ತಾ ಇದೆಯೋ ಅದು ಅಷ್ಟೇ ಮಾಡಬೇಕು, ಜಾಸ್ತಿ ಮಾಡಿದ್ರು ಡಿಸ್ಸರ್ವಿಸ್. ಯಾಕಂದ್ರೆ ನಮಗೆ ಕೊಡುವ ಸ್ಯಾಲ್ರಿ ಎಷ್ಟು ಗೊತ್ತಾ ಇಲ್ಲಿ? ಬರೀ ಹೊರಗಡೆ 50,000 ಲಕ್ಷ ರೂಪಾಯಿ ತಗೊಳ್ಳುವಂಥವ್ರೆ ಒಂದೊಂದು ಸೆಕೆಂಡಲ್ಲಿ ವೇಸ್ಟ್ ಆಗದಂತೆ ಕಂಪ್ನಿಯವರು ಕೆಲಸ ತೆಗಿತಾರೆ. ಅಲ್ಲಿ ಎಲ್ಲೂ ನಿಮಗೆ ಗುಂಪುಗಾರಿಕೆ ಕಾಣಿಸೋದಿಲ್ಲ, ಅಲ್ಲಿ ಎಲ್ಲೂ ವ್ಯರ್ಥ ಮಾತುಗಳಿಗೆ ಅವಕಾಶ ಇರೋದಿಲ್ಲ, ಅವ್ರು ಯಾರೂ ಹೈಡಲ್ ಆಗಿರೋದಿಲ್ಲ, ಹರಿಟೆ ಹೊಡಿಲಿಕ್ಕೆ ಸಮಯ ಇರೋದಿಲ್ಲ. ಎಷ್ಟು? ಕೇವಲ 50,000 ಲಕ್ಷ ರೂಪಾಯಿ ಸಂಬಳ ತಗೊಳ್ಳೋರಿಗೇನೆ ಒಂದೊಂದು ನಿಮಿಷ ಬಿಡೋದಿಲ್ಲ ಕಂಪ್ನಿಯವರು ಕೆಲಸ ತೆಗಿತಾರೆ. ಇವರು ಮಾತಾಡಬೇಕಂದ್ರೂ ಕೂಡ ಅಲ್ಲಿ ಟೈಮ್ ಇರೋದಿಲ್ಲ, ವ್ಯರ್ಥ ಮಾಡೋದಕ್ಕಿರಲಿ, ಟೈಮ್ ಪಾಸ್ ಮಾಡೋದಕ್ಕಿರಲಿ. ಆದರೆ ನಮಗೆ ಆಡಿದ್ದೆ ಆಟ, ಮಾಡಿದ್ದೆ ಶಾಸನ. ಅಯ್ಯೋ ಇಲ್ಲಿ ಕೂತ್ಕೊಂಡ್ಬಿಟ್ರೆ ಅಕ್ಕವ್ರು ಹಿಂಗಂತಾರೆ, ಅಲ್ಲಿ ಹೋಗ್ಬಿಟ್ರೆ ಅಕ್ಕವ್ರು ಹಂಗಂತಾರೆ, ಯಾಕಂತಾರೆ ಅರ್ಥ ಮಾಡ್ಕೋಬೇಕು ನಾವು. ನನಗೆ ಆಸಕ್ತಿ ಇರಬಹುದು ಕೆಲಸ ಮಾಡಲಿಕ್ಕೆ, ನನಗೆ ಆಸಕ್ತಿ ಇರಬಹುದು ಸೇವೆ ಮಾಡಲಿಕ್ಕೆ, ಆದರೆ ಸೇವಾ ಯೋಗ್ಯರಾದಾಗ, ಸೇವಾ ಅವಶ್ಯಕತೆ ಬಂದಾಗ ನನ್ನ ಡ್ರಾಮಾವೇ ಆ ಸೇವೆಯಲ್ಲಿ ತೊಡಗಿಸುತ್ತೆ, ಯೂಸ್ ಮಾಡ್ಕೊಳ್ಳುತ್ತೆ ನನ್ನನ್ನು. ಬಟ್ ನಾನು ಸೇವಾ ಯೋಗ್ಯ ಆಗಬೇಕು. ಅಣ್ಣವರೇ ಮತ್ತೆ ಅವರೆಲ್ಲ ಯೋಗ್ಯ ಆಗಿಬಿಟ್ಟಿದ್ದಾರೆ, ನಾವಷ್ಟೇ ಯೋಗ್ಯ ಇಲ್ಲವಾ ಅಂತಂದರೆ? ಯಾರೂ ಯೋಗ್ಯ ಆಗಿ ಇದರೊಳಗಡೆ ಬಂದಿಲ್ಲ, ಎಲ್ಲ ನಾವು ಅಯೋಗ್ಯರೇ. ಅಯೋಗ್ಯರನ್ನು ಯೋಗ್ಯ ಮಾಡಲಿಕ್ಕೆ ಪರಮಾತ್ಮ ಈ ಒಂದು ಜ್ಞಾನವನ್ನು ಕೊಡ್ತಾ ಇರೋದು, ಇಲ್ಲಿ ಪ್ರಾಕ್ಟೀಸನ್ನು ಮಾಡಿಸ್ತಾ ಇರೋದು. ಯಾರೊಬ್ಬರು ಇಲ್ಲಿ ಯೋಗ್ಯರಾಗಿ ಬಿಟ್ಟು ಬಂದೇನು ಕೂತ್ಕೊಂಡಿಲ್ಲ ಇಲ್ಲಿ. ಅದು ಬ್ರಹ್ಮನಿಂದ ಹಿಡ್ಕೊಂಡು ಮಮ್ಮನಿಂದ ಹಿಡ್ಕೊಂಡು ಎಲ್ಲರೂ ನಾವು ಅಜ್ಞಾನದಿಂದ ಇದ್ದವರೇ ಇಲ್ಲಿ ಬಂದು ಮತ್ತೆ ಜ್ಞಾನಿಗಳಾಗಲಿಕ್ಕೆ ಪ್ರಯತ್ನ ಪಟ್ಟವರು, ವಿಕಾರಿಯಿಂದ ನಿರ್ವಿಕಾರಿಗಳಾಗಲಿಕ್ಕೆ, ದೇಹಾಭಿಮಾನದಿಂದ ಆತ್ಮ ಅಭಿಮಾನಿಗಳಾಗಲಿಕ್ಕೆ ಅಭ್ಯಾಸ ಮಾಡಲಿಕ್ಕೆ ಬಂದವರು. ಯಾರೂ ಪರ್ಫೆಕ್ಟ್ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲರಲ್ಲೂ ದೋಷ ಇರುತ್ತೆ,
ವಿದ್ಯೆ ಇದೆ ಕೂಡ. ಯಾರೊಬ್ಬರು ಆ ರೀತಿ ಇಲ್ಲ, ಇವರಲ್ಲಿ ಒಂದೇ ಒಂದು ಸಿಂಗಲ್ ದೋಷ ಇಲ್ಲ, ಸಿಂಗಲ್ ಕಂಪ್ಲೇಂಟ್ ಇಲ್ಲ ಅನ್ನುವಂಥವ್ರು ಒಬ್ಬರು ಇಲ್ಲ ಅಂತಂದ ಮೇಲೆ ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ತಮೋ ಪ್ರಧಾನ ಯಜ್ಞ, ತಮೋ ಪ್ರಧಾನ ಪಾತ್ರ, ವಿಕಾರಿ ಶರೀರ ಇದ್ದೇ ಇರುತ್ತೆ ದೋಷ. ಆದರೆ ಒಂದು ಯಜ್ಞ, ಒಂದು ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಒಬ್ಬರು ನಿಮಿತ್ತ ಆಗಿದ್ದ ಮೇಲೆ, ಅವರಂಡರಲ್ಲಿ ಅಲ್ಲಿ ಸೇವೆ ನಡೀತಾ ಇದ್ದಾಗ ಅವರ ಗಮನಕ್ಕಿಲ್ಲದಂತೆ ನಾವು ಮಾಡಿದ್ರೂ ಕೂಡ ಅದು ಡಿಸ್ಸರ್ವಿಸ್ ಆಗುತ್ತೆ. ಏ ಬಾಬಾರವ್ರ ಮನೆ ನಮ್ಮ ಮನೆ, ನಮಗೆಲ್ರಿಗೂ ಸಂಬಂಧಪಟ್ಟಿದ್ದು. ನಾನು ಯಾಕೆ ಹೋಗಿ ಕಸ ಹೊಡಿಬಾರ್ದಣ್ಣವ್ರೇ, ನಾನು ಯಾಕೆ ಹೋಗಿ ಸೇವೆ ಮಾಡಬಾರ್ದಣ್ಣವ್ರೇ ಅಂತಂದರೆ, ಬಾಬಾರವ್ರ ಮನೆಯಲ್ಲಿ ಹೋಗಿ ಕೂತ್ಕೊಳ್ಳೋದಕ್ಕೆ ನಮಗೆ ಜನ್ಮ ಸಿದ್ಧ ಅಧಿಕಾರ ಇದೆ, ಅದಕ್ಕೇನು ನೋ ಡೌಟ್. ನೀವು ಹೋಗಿ ಬಾಬಾರವ್ರ ಜೊತೆ ಮಾತಾಡಲಿಕ್ಕೆ ನಿಮಗೆ ಅವಕಾಶವಿದೆ. ಗಂಟೆಗಟ್ಟಲೆ ಕೂತ್ಕೊಂಡು ಯೋಗ ಮಾಡಿ, ಅದಕ್ಕೆ ಅವಕಾಶ ಇದೆ. ಆದರೆ ಸೇವೆ ಅಂತ ಬಂದಾಗ ಅಲ್ಲಿ ಯಾವಾಗ ಯಾರಿಂದ ಏನು ಮಾಡಿಸ್ಬೇಕು ಅನ್ನೋ ಪ್ಲ್ಯಾನಿಂಗ್ ಆಗಿರೋದ್ರಿಂದ ಅಲ್ಲಿ ನಾವು ಎಕ್ಸ್ಟ್ರಾ ಹೋಗಿ ಡಿಸ್ಟರ್ಬ್ ಮಾಡಿದ್ರೆ ಅದು ಡಿಸ್ಸರ್ವಿಸ್ ಆಗುತ್ತೆ. ನಾವು ಮಾಡುವ ಸೇವೆನೂ ಕೂಡ ಡಿಸ್ಸರ್ವಿಸ್ ಆಗುತ್ತೆ. ಇದೆಲ್ಲ ಸೂಕ್ಷ್ಮತೆಗಳು. ತುಂಬ ಒಬಿಡಿಯಂಟ್ ಆಗಿರಬೇಕು ಜಗತ್ತಿನ ಮುಂದೆ, ನಾವು ತುಂಬ ಸೂಕ್ಷ್ಮವಾಗಿರಬೇಕು, ತುಂಬ ರಾಯಲ್ ಆಗಿರಬೇಕು. ನಾವು ಹೆಂಗೆ ನಡೀತಾ ಇದೆ ಈ ಸಿಸ್ಟಮ್ ಅಂತ ಇವತ್ತಿಗೂ ಜಗತ್ತಿನವರಿಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಅಷ್ಟು ನೀಟಾಗಿ ಬ್ರಹ್ಮ ಮಮ್ಮ ದಾದಿಗಳೆಲ್ಲರೂ ನಮಗೆ ಮಾರ್ಗದರ್ಶನ ಹಾಕಿಕೊಟ್ಟಿದ್ದಾರೆ. ಆ ವ್ಯವಸ್ಥೆಯನ್ನು ಡಿಸ್ಟರ್ಬ್ ಮಾಡೋ ಥರ ನಾನಿರಬಾರ್ದು. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲಿ ವ್ಯರ್ಥಗಳು ನಡೆಯುತ್ತೆ ಅನ್ನೋದು ನಮಗೆ ಗೊತ್ತಾಗೋದೇ ಇಲ್ಲ, ಅಷ್ಟು ಸೂಕ್ಷ್ಮ ಇದು ವ್ಯರ್ಥ ಅಂತ ನಾನು ಅರ್ಥ ಮಾಡಿಸ್ತಾ ಇದ್ದೀನಿ. ನಾವು ಅನ್ಕೊಳ್ತೀವಿ ಸೇವೆ ಅದು ನಮ್ಮ ಕರ್ತವ್ಯ, ನಾವು ಮಾಡೋಕ್ಕೆ ಅಧಿಕಾರ ಅಂತ ನಾವು ಅನ್ಕೊಳ್ತೀವಿ. ಬಟ್ ಸೂಕ್ಷ್ಮವಾಗಿ ಅಲ್ಲಿ ಡಿಸ್ಸರ್ವಿಸ್ ಆಗ್ತಾ ಇರುತ್ತೆ. ಒಂದು ಮಾತು ಜಾಸ್ತಿ ಆಡಿದ್ರೂ ಡಿಸ್ಸರ್ವಿಸ್ ಆಗುತ್ತೆ, ಬರೀ ಸೇವೆ ಅಲ್ಲ. ಯಾರೋ ಒಬ್ಬರು ಹೊಸಬ್ರು ಬರ್ತಾರೆ, ಅವ್ರು ಯಾರು ಅಂತ ನಿಮಗೆ ಗೊತ್ತಿಲ್ಲ. ಅವ್ರ ಪಾಡಿಗೆ ಅವ್ರು ಬಂದು ಯೋಗದಲ್ಲಿ ಕೂತಿದ್ದಾರೆ, ನೀವಲ್ಲೆಲ್ಲೋ ಎಂದು ಕೂತಿದ್ದೀರಿ. ಯಾರೋ ಇಬ್ಬರು ಹಳಬರು ನಿಮಗೆ ಸಿಕ್ಕಿಬಿಟ್ಟಿದ್ದಾರೆ. ಹಾಂ, ನಿಮ್ಮಕ್ಕ ಅವ್ರು ಹೆಂಗೆ ಹಿಂಗೆ? ಅಯ್ಯೋ, ಅವ್ರದ್ದೇನು ಕೇಳ್ತೀರಿ ಬಿಡಿ, ಗೊತ್ತೇ ಇದೆ ಅಲ್ವಾ? ಒಂದೇ ಒಂದು ಲೈಟಾಗಿ ಮಾತನಾಡುವ ಮಾತು ಒಂದು ಹೊಸ ಆತ್ಮದ ಮೇಲೆ ಪರಿಣಾಮ ಬೀರಿದರೆ ನೀವು ಕೋಟಿ ಪಾಪ ಮಾಡಿದ್ದಕ್ಕೆ ಸಮ ಆಗುತ್ತೆ. ಕೋಟಿ ಪಾಪ ಮಾಡಿದ್ದಕ್ಕೆ ವ್ಯರ್ಥ ಹೆಂಗೆ ಬೇಕಾದರೂ ಆಗುತ್ತೆ ನಮ್ಮಿಂದ. ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು, ಮಾತಿನ ಮೇಲೆ ನಿಗಾ ಇರಬೇಕು. ಯಜ್ಞ ಅಂತ ಬಂದಾಗ, ಟೀಚರ್ಸ್ ಅಂತ ಬಂದಾಗ ಗೌರವ ಕೊಡಲೇಬೇಕು ನಾವು. ಅದು ಥರ್ಡ್ ಪಾರ್ಟಿ ಮುಂದೆ, ಮೂರನೆಯವರ ಮುಂದೆ, ಹೊಸಬರ ಮುಂದೆ, ಹೊಸ ಆತ್ಮರ ಮುಂದೆ ನಾವು ಮಾತಾಡಬೇಕಾದ್ರೆ ಮೈ ತುಂಬ ಕಣ್ಣಿಟ್ಕೊಂಡು ಮಾತಾಡಬೇಕು. ನಿಮಗೆ ಅಕ್ಕವ್ರ ನಿಮಿತ್ತವಾಗಿರೋರು ಸರಿ ಇಲ್ವಾ, ನಿಮಗೆ ಅವ್ರ ಸಂಸ್ಕಾರ ಇಷ್ಟ ಆಗಿಲ್ವಾ, ಅವರು ಸರ್ವಿಸ್ ಚೆನ್ನಾಗಿ ಮಾಡ್ತಿಲ್ವಾ, ಅಥವಾ ಅವರು ಡಿಸ್ಸರ್ವಿಸೇ ಮಾಡ್ತಿದ್ದಾರೋ, ಅದು ನಿಮ್ಮ ಕೆಲಸ ಅಲ್ಲ. ಅದು ಡ್ರಾಮಾ ಅನುಸಾರ ಅವ್ರ ನಿಮಿತ್ತ ಆಗಿದ್ರು, ಡ್ರಾಮಾ ಅನುಸಾರ ಅವ್ರ ಪಾತ್ರ ಇತ್ತು, ಅವರು ಮಾಡಿದ್ರು. ಆದರೆ ಅದು ಗೊತ್ತಿರಲಿಲ್ಲ ಮೂರನೇ ವ್ಯಕ್ತಿಗೆ. ಬಟ್ ಗೊತ್ತು ನೀವು ಮಾಡಿದ್ರಲ್ಲ, ಮಾಡಿದ್ದೆಲ್ಲದಕ್ಕಿಂತ ನೂರು ಪಟ್ಟು ಪಾಪ ನಿಮ್ಮ ತಲೆ ಮೇಲೆ ಬೀಳುತ್ತೆ. ನಾಟಕದ ಅನುಸಾರ ನಾನು ಹೇಳ್ತಾ ಇರೋದು, ಆತ್ಮಕ್ಕಲ್ಲ ಪಾತ್ರಕ್ಕೆ ಬೀಳುತ್ತೆ. ಯಾಕಂದ್ರೆ ಆ ಪಾತ್ರ ನೀವಿಲ್ಲಿ ಮಾಡಿರೋದ್ರಿ. ಇದನ್ನು ನಿಮ್ಮ ಪಾತ್ರದಲ್ಲಿದ್ದರೆ ಅದನ್ನು ಏನೂ ಮಾಡೋಕ್ಕಾಗಲ್ಲ. ನಾನು ಯಾಕೆ ಅರ್ಥ ಮಾಡಿಸ್ತಾ ಇದ್ದೀನಿ ಅಂದರೆ, ಅಟ್ಲೀಸ್ಟ್ ನಿಮಗೆ ಗೊತ್ತಾಗಲಿ ಅಂತಷ್ಟೇ. ನೀವು ಅದನ್ನು ಬಿಡ್ರಿ ಅಂತಲೂ ನಾನು ಹೇಳಲ್ಲ, ಬಿಡೋಕ್ಕೆ ನಿಮ್ಮ ಕೈಲಿ ಆಗುತ್ತೋ ಅಂತಲೂ ನನಗೆ ಗೊತ್ತಿಲ್ಲ. ನಿಮ್ಮ ಪಾತ್ರ ನೀವು ಮಾಡಲೇಬೇಕು. ಹೇಳಬೇಕಾಗಿರೋದು ನನ್ನ ಪಾತ್ರ, ನಾನು ಹೇಳ್ತಾ ಇದ್ದೀನಿ. ಬಾಬರವ್ರು ಬಂದು ಹೇಳಬೇಕಾಗಿತ್ತು, ಅವರೂ ಹೇಳಿದ್ದಾರೆ. ನಾನು ಎಷ್ಟು ಪುರುಷಾರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ ನಾನು ಅಷ್ಟೇ ಮಾಡ್ಕೊಳ್ಳೋಕ್ಕಾಗೋದು. ನೀವೆಷ್ಟು ಮಾಡೋಕ್ಕಾಗತ್ತೆ ಅಷ್ಟೇ ನೀವು ಮಾಡ್ಕೊಳ್ಳೋಕ್ಕಾಗೋದು. ಆದರೆ ಜ್ಞಾನ ಅಂತ ಬಂದಾಗ ಅಟ್ಲೀಸ್ಟ್ ನಾವು ಮಾಡೋಕ್ಕಾಗುತ್ತೋ ಇಲ್ವೋ, ಪಾತ್ರ ಇದೆಯೋ ಇಲ್ಲೋ ತಿಳ್ಕೊಳ್ಳೋದಾದ್ರೂ ಕರೆಕ್ಟಾಗಿ ತಿಳ್ಕೊಳ್ಬೇಕಲ್ಲ. ತಿಳ್ಕೊಳ್ಳುವ ಪಾತ್ರನೂ ಇಲ್ಲ ಅನ್ನೋರಿಗೆ ಅದನ್ನು ಬೇಕಾಗಿಲ್ಲ. ಅಂದರೆ ಯಾವುದೇ ಒಂದು ಹೊಸ ಆತ್ಮರ ಮುಂದೆ, ಈಗ ತಾನೇ ಒಂದು ಈ ಬ್ರಹ್ಮಕುಮಾರಿ ಸುಂದರ ತುಂಬ ದೊಡ್ಡ ಗೌರವ ಇಟ್ಕೊಂಡಿರ್ತಾರೆ, ದಾದಿಗಳ ಬಗ್ಗೆ ದೊಡ್ಡ ಗೌರವ ಇದೆ,
ನಾವೆಲ್ಲೋ ಸಣ್ಣ ಮೂಲೆಯಲ್ಲಿ ಒಂದು ಸೆಂಟರ್ ಮಾಡಿಬಿಟ್ಟು ಅದರ ಮುಖಾಂತರ ಒಂದೇನೋ ಡಿಸ್ಸರ್ವಿಸ್ ಆಯಿತು ಅಂದರೆ ಎಂಟೈರ್ ಯಜ್ಞದ ಮೇಲೆ ಇರುವ ಒಪಿನಿಯನ್ ಕೆಡಲಿಕ್ಕೆ ಕಾರಣ ನಾವಾಗ್ಬಿಟ್ಟಿವೆ ಅಂತಂದರೆ ದೊಡ್ಡ ಬೋಚ ಅದು. ಅದು ಹಳಬರಾಗಿದ್ದರೆ ಪರವಾಗಿಲ್ಲ, ಹಳಬರಿಗೆ ಬಿಡಿ, ನೀವು ಎಷ್ಟಾದರೂ ಹೇಳಿ, ಎಷ್ಟಾದರೂ ಮಾಡ್ಕೊಳ್ಳಿ, ಎಷ್ಟಾದರೂ ಮಾತಾಡ್ಕೊಳ್ಳಿ, ಅವರು ಅದೇ ಸೆಟ್ ಆಗಿಬಿಟ್ಟಿರ್ತಾರೆ, ನೀವು ಇದೇ ಸೆಟ್ ಆಗಿರ್ತೀರಿ. ಅದು ಕೇಳಿಸ್ಕೊಳ್ಳೋಕೆ ಅವ್ರ ತಯಾರಿದ್ದಾಗ ಹೇಳೋಕ್ಕೆ ನೀವೇನು ಮಾಡ್ತೀರಿ? ಆದರೆ ಹೊಸಬರು ಬಂದಿದ್ದಾರೆ, ಕೋರ್ಸ್ ತೊಗೊಳ್ತಾ ಇದ್ದಾರೆ, ಒಂದು ತಿಂಗಳಾಯಿತು, ಆರು ತಿಂಗಳಾಯಿತು, ವರ್ಷ ಆಯಿತು, ಎರಡು ವರ್ಷ ಆಯಿತು, ಐದು ವರ್ಷ ಆಯಿತು ಅನ್ನೋರು ಕೂಡ ಹೊಸಬರೇ. ಅವರು ಯಾವುದೋ ಒಂದು ನಂಬಿಕೆಯಲ್ಲಿ ಮಾಡ್ತಾ ಇರ್ತಾರೆ. ಹೊಸಬರಿದ್ದಾಗ ಎಲ್ಲರಿಗೂ ಅಕ್ಕವರು ಸೆಟ್ ಆಗ್ತಾರೆ, ಯಾಕಂದರೆ ಅವ್ರ ಭಾವನೆಗಳಿಂದ ಸೆಟ್ ಆಗಿರುತ್ತೆ. ಅದು ಬರ್ತಾ ಬರ್ತಾ ನೆಗೆಟಿವ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗ, ವ್ಯರ್ಥ ಮಾತುಗಳ ಕಿವಿಗೆ ಬೀಳ್ತಾ ಹೋದಾಗ, ಆ ವ್ಯರ್ಥವೇ ಅವರನ್ನು ಆ ಮಟ್ಟಿಗೆ ನೋಡಲಿಕ್ಕೆ ದಾರಿ ಮಾಡಿಕೊಡ್ತಾ ಹೋಗುತ್ತೆ. ಎಲ್ಲರೂ ಆರಂಭದಲ್ಲಿ ನಿಮಿತ್ತ ಟೀಚರ್ಗೆ ಸೆಟ್ ಆಗಿರೋರೆ, ಇಷ್ಟಪಟ್ಟಿರೋರೆ, ನಮ್ಮಕ್ಕವರು ಅಂತ ಹೆಮ್ಮೆಯಿಂದ ಹೇಳಿಕೊಂಡಿರೋರೆ, ಆ ಅಕ್ಕವರು ಮಾತನ್ನು ಒಬಿಡಿಯಂಟ್ ಸ್ಟೂಡೆಂಟ್ ಆಗಿ ನಾವೆಲ್ಲ ಸೇವೆ ಸಲ್ಲಿಸಿರೋರೆ. ಆದರೆ ಚಿಗುರ್ಕೊಂಡಂಗೆ ನೆಗೆಟಿವ್ಗಳು ನೋಡೋಕ್ಕೆ ಹೋದಾಗ ನಮಗೆ ಅನೇಕ ನೆಗೆಟಿವ್ಸ್ ಕಾಣ್ತಾ ಹೋಗುತ್ತೆ. ಅದನ್ನು ಹರಡ್ತಾ ಹೋಗ್ತೀವಿ, ಗುಂಪುಗಾರಿಕೆ ಮಾಡ್ತಾ ಹೋಗ್ತೀವಿ, ಆವಾಗ ವ್ಯರ್ಥಗಳು ತುಂಬ ನಡೆಯುತ್ತೆ. ಅದರಲ್ಲಿ ಆ ಬಿರುಗಾಳಿಗೆ ಎಷ್ಟು ಆತ್ಮರ ಜ್ಞಾನ ಬಿಟ್ಟು ಹೋಗ್ತಾರೋ, ಎಷ್ಟು ಬರಬೇಕನ್ಕೊಂಡಿರೋರು ಅಲ್ಲೇ ಉಳ್ಕೊಂಡ್ಬಿಡ್ತಾರೋ, ಇದೆಲ್ಲದರ ಪಾಪದ ಹೊರೆ ಪಾತ್ರ ಅನುಸಾರ ಪಾತ್ರಕ್ಕೆ ನಮ್ಮ ಮೇಲೇ ಬೀಳುತ್ತೆ. ಎಷ್ಟೇ ಜ್ಞಾನ ನಾವು ಇಲ್ಲಿ ತಿಳ್ಕೊಂಡಿದ್ರೂ ಕೂಡ ಇವತ್ತು ಮುಖ್ಯ ಸಾರದಲ್ಲಿ ಬಾಬರವರು ಅದನ್ನೇ ಹೇಳ್ತಾರೆ. ಡೈರೆಕ್ಟ್ ನಾನು ಆತ್ಮ ಆಗ್ಬಿಟ್ಟಿದ್ದೀನಿ, ನನಗೆ ತಂದೆ ಪರಮಾತ್ಮ, ನೋಡು ಪರಮಾತ್ಮನೇ ಬಂದು ಜ್ಞಾನ ಕೊಟ್ಟಿರೋದು, ಯಾವ ಶರೀರದಲ್ಲಿ ಬಂದಿದ್ದಾರೆ ನನಗೆ ಮುಖ್ಯ ಇಲ್ಲ, ಯಾರು ಕೊಟ್ಟಿದ್ದಾರೆ ಅವರು ನನಗೆ ಮುಖ್ಯ, ಅವ್ರದ್ದು ಜ್ಞಾನ ಇದು, ನಾನು ಶಿವಕುಮಾರ, ನಾನು ಬ್ರಹ್ಮಕುಮಾರ ಅಲ್ಲ ಅಂತ ಯಾರು ತಿಳ್ಕೊಂಡು ಕೂತಿದ್ದಾರೋ ಅವ್ರಿಗೆ ಇವತ್ತು ನೇರವಾಗಿ ಬಾಬರವರು ಹೇಳಿದ್ದಾರೆ. ಡೈರೆಕ್ಟ್ ಬಿನಾ ಬ್ರಹ್ಮ ಬಿನಾ ಯಜ್ಞ ನನಗೆ ಬಾಬರವರು ಸಿಕ್ಕಿಬಿಟ್ಟಿದ್ದಾರೆ ಅಂತ ಡೈರೆಕ್ಟ್ ನನ್ನ ಸಂಬಂಧಿ ಅಂತ ಬ್ರಹ್ಮನನ್ನ ಕಡೆ ಕಾಣಿಸಿದವರಿಗೆ ದೇಹಾಭಿಮಾನಿಗಳನ್ನು ಟೈಟಲ್ ಕೊಟ್ಟಿದ್ದಾರೆ ಬಾಬಾ. ಇವತ್ತು ಎಷ್ಟೋ ಕಡೆ ನಾನು ಹೋದಾಗ ಕೇಳಿದೆ, ನೀವು ಶಿವಕುಮಾರ, ನೀವು ಬ್ರಹ್ಮಕುಮಾರ ಅಂತ, ಇದು ಪ್ರಶ್ನೆನ ಇದು ಕೇಳೋದು? ಎಷ್ಟು ಯಜ್ಞಕ್ಕಿದ ಅವಮಾನ, ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಗೊತ್ತಾ ಇದು? ಯಾರತ್ರ ಮಾತಾಡೋದು ಪಬ್ಲಿಕಲಿ ಈ ಮಾತುಗಳು? ಪರ್ಸ್ನಲ್ ಆಗಿ ನೀವು ಯಾರೋ ನಾಲ್ಕು ಜನ ಆರು ಜನ ನಿಮ್ಮ ಮಟ್ಟಿಗೆ ನಿಮ್ಮಷ್ಟು ತಲಿವಾಂಡ್ರು ದೊಡ್ಡವರಿದ್ದರೆ ನಾವು ಡಿಸ್ಕಸ್ ಮಾಡ್ಕೊಂಡು ನೀವಲ್ಲೇ ಇಟ್ಕೋಬೇಕು ಅದನ್ನು. ನೀವು ಮೇಲೆ ಹೋಗ್ತಾ ಇದ್ದೀನಿ, ಬೇರೆ ಹೋಗ್ತಾ ಇದ್ದೀನಿ ಅಂದರೆ ನೀವು ಇಟ್ಕೊಳ್ಳಿ ಅದು ನಿಮಗೆ ಸರಿ ಅನ್ಸಿದ್ರೆ. ಆದರೆ ಪಬ್ಲಿಕಲ್ಲಿ ಒಂದು ಬ್ರಹ್ಮಕುಮಾರೀಸ್ ಅಂತ ಬೋರ್ಡ್ ಹಾಕ್ಕೊಂಡು ಆ ಸಂಸ್ಥೆಯಲ್ಲಿ ಕೂತಿರುವಾಗ, ಬ್ರಹ್ಮಕುಮಾರ್ ಕುಮಾರಿಯರಂತ ಎಲ್ಲರೂ ದೇಶದ ತುಂಬ ಹೇಳಿಕೊಂಡು ಓಡಾಡುವಾಗ, ನೀವು ಬ್ರಹ್ಮಕುಮಾರರ ಶಿವಕುಮಾರರಂತ ಡೈವರ್ಟ್ ಮಾಡುವಂಥ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಇದೆಯಲ್ಲ, ಇದಕ್ಕಿಂತ ಅತಿ ಅಜ್ಞಾನ ಮತ್ತು ಪಾಪದ ಕೆಲಸ ಯಜ್ಞ ದ್ರೋಹ ಮತ್ತೆ ಯಾವುದು ಇರುವುದಿಲ್ಲ. ಇದು ಅಹಂಕಾರದ ಪರಮಾವಧಿ ಆಗ್ಬಿಡುತ್ತೆ. ಯಾರಿಗಿದು ಹಿಂಗಾಗತ್ತೆ ಅಂತಂದರೆ, ಯಾರು ಭಕ್ತಿ ಮಾರ್ಗದ ಇನ್ಫ್ಲುಯೆನ್ಸಲ್ಲಿ ಇನ್ನೂ ಉಳ್ಕೊಂಡ್ಬಿಟ್ಟಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಆತ್ಮ ಪ್ರಧಾನ ಪರಮಾತ್ಮ ಪ್ರಧಾನ, ಅಲ್ಲಿ ಬೇರೆ ಯಾರನ್ನೂ ಒಪ್ಪಲ್ಲ, ಒಬ್ಬ ನಿರಾಕಾರ ಹೌದು ಇಲ್ಲ ಅಂತಲ್ಲ. ಆದರೆ ಯಾರಿಗೆ ಡ್ರಾಮಾ ಜ್ಞಾನ ಗೊತ್ತಿಲ್ವೋ ಅವರು ಈ ರೀತಿಯಾಗಿ ಹುಚ್ಚುಚ್ಚಾಟ ಆಟಗಳನ್ನು ಆಡ್ತಾರೆ. ಭಕ್ತಿ ಮಾರ್ಗದಲ್ಲೇ ಪರಮಾತ್ಮನನ್ನ ನಿರಾಕಾರ ಅಂತ ಅಂದ್ಬಿಟ್ಟಿದ್ದಾರೆ, ರೂಪದಲ್ಲಿ ನೋಡೋದೇ ಇಲ್ಲ ನಾವು, ಅವ್ರೆಂಗಾಗ್ಬಿಡ್ತಾರೆ, ಇವ್ರೆಂಗಾಗ್ಬಿಡ್ತಾರೆ ಅಂತ ಹೇಳ್ತಾ ಇದ್ದವರು ಇವತ್ತು ಮತ್ತೆ ಅದೇ ದೇವಾತ್ಮರಾಗಬೇಕಂತ ಹೊರಟಿದ್ರಿ ತಾವೆಲ್ಲ. ಅದೇ ಸ್ವರ್ಗದಲ್ಲಿ ಪದವಿ ಪಡಿತೀವಿ ಅನ್ನೋ ಭ್ರಮೆಯಲ್ಲಿ ಇದೆಲ್ಲ ಮಾಡ್ತಾ ಇದ್ದೀರಿ. ಅದೇ 21 ಜನ್ಮಗಳಲ್ಲಿ ಪೋಸ್ಟ್ ಸಿಗುತ್ತೆ ಅಂತ ದೊಡ್ಡ ದೊಡ್ಡದಾಗಿ ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು ದೊಡ್ಡ ದೊಡ್ಡದಾಗಿ ಸ್ವರ್ಗವನ್ನೇ ನಿರ್ಮಾಣ ಮಾಡ್ತೀರಿ. ಇವತ್ತು ನಾವು ಹೋಗ್ತಿರೋದೆಲ್ಲಿಗೆ ಸ್ವರ್ಗಕ್ಕೆ ಅಂತೀವಿ, ಆಗ್ತಿರೋದೇನೋ ದೇವತೆಗಳು ಅಂತೀವಿ, ಆದರೆ ಇಲ್ಲಿ ಬ್ರಹ್ಮನನ್ನೇ ನಂಬಲ್ಲ, ಮಮ್ಮರವ್ರನ್ನೇ ನಂಬಲ್ಲ, ನಾರಾಯಣ ಅಂದರೆ ಆಗಬರಲ್ಲ, ಲಕ್ಷ್ಮಿ ಅಂದರೆ ಆಗಬರಲ್ಲ, ಪ್ರಜಾಪಿತ ಅಂದರೆ ಇಷ್ಟ ಆಗಲ್ಲ,
ಬ್ರಹ್ಮ ಅಂದ್ರೆ ಇಷ್ಟ ಆಗಲ್ಲ, ಇವ್ರು ಯಾಕೆ ನಮಗ ಬೇಕು ಅಂತಂದ್ರೆ ಪರಮಧಾಮದಲ್ಲೇ ಕೂತ್ಕೊ, ಮತ್ತೆ ಯಾಕೆ ಕೆಳಗಡೆ ಬರ್ತೀಯ? ಹಂಗ ತಾಕತ್ತಿದ್ರೆ ನೀನು ಅಲ್ಲೇ ಕೂತ್ಕೊ. ಇದು ಮುಕ್ತಿಯ ಪಂಥೀಯವಾದ. ಇದು ಯಾರು ಮುಕ್ತಿ ಬೇಕು ಅಂತ ಸನ್ಯಾಸಿಗಳ ವಾದ ಇತ್ತು, ನಮಗೆ ಯಾರು ಇಲ್ಲ ಪರಮಾತ್ಮ ಮತ್ತು ಬ್ರಹ್ಮ ಮಹಾತತ್ವ ಅಂತ ಹಿಡ್ಕೊಂಡು ಕೂತಿದ್ರು, ಅಂಥವರ ವಿಥಂಡವಾದ ಇದು ಬ್ರಹ್ಮನನ್ನ ಸೈಡ್ಲೈನ್ ಮಾಡುವಂಥದ್ದು, ಬ್ರಹ್ಮ ಬಾಬರವ್ರನ್ನ ಕಡೆಗಣಿಸುವಂಥದ್ದು. ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ನಾವಷ್ಟೇ ಬುದ್ಧಿವಂತರು, ಇವ್ರಿಗೆ ಏನು ಬುದ್ಧಗಳು ಇವಕ್ಕೇನು ಗೊತ್ತೇ ಇಲ್ಲ, ಅದಕ್ಕೆ ಬ್ರಹ್ಮನ ಫೋಟೋ ಇಟ್ಕೊಂಡು ಕೂತ್ ಬಿಟ್ಟಿದ್ದಾವೆ ಅಂತ. ಸ್ವಾಮಿ, ನಮಗೆ ಗೊತ್ತಿದೆ ಆತ್ಮಕ್ಕೆ ತಂದೆ ಪರಮಾತ್ಮ ಅಂತನೂ ಗೊತ್ತಿದೆ, ಪರಮಧಾಮ ನಿವಾಸಿಗಳು ಅಂತಲೇ ಗೊತ್ತಿದ್ದೆ, ಕೆಳಗಡೆ ಬಂದಿರೋದು ನಾವು ಆಟನೇ ಆಡಲಿಕ್ಕೆ, ಆಟ ಆಡಲಿಕ್ಕೇನೆ ನಾವು ಬಂದಿರೋದು. ಹೌದು, ಇಲ್ಲಿ ಲಕ್ಷ್ಮೀ ನಾರಾಯಣರೇ ನಮ್ಮ ದೇವಾತ್ಮರು, ನಮ್ಮ ವಂಶಜರು, ನಮ್ಮ ಹಿರಿಯರು, ನಮ್ಮ ಪೂರ್ವಜರು, ನಮ್ಮ ಆದಿ ದೇವಾತ್ಮರು. ಪಾತ್ರ ಅಂತ ಬಂದಾಗ ಪಾತ್ರಕ್ಕೆ ಗೌರವ ಕೊಡದೇ ಇರೋನು ನಾಟಕ ಮಾಡಲಿಕ್ಕೆ ನಾಲಾಯಕಾಗ್ತೀವಿ. ನಾವು ನಾಟಕದಲ್ಲಿ ಬರಲೇಬಾರದು. ನಾವು ನಾಟಕ ಅಂತ ಬಂದ ಮೇಲೆ ಒಪ್ಕೊಳ್ಬೇಕು. ನೀನು ರಾಜನೇ ಆಗಿರ್ಬೋದು, ಇಲ್ಲಿ ಭಿಕ್ಷುಕನ ಪಾತ್ರ ಕೊಟ್ಟರು ನೀನು ಭಿಕ್ಷುಕನೇ. ಇಲ್ಲಿ ಇನ್ನೊಬ್ಬನ ಬಡವ ಬಂದು ರಾಜನ ಪಾರಟ ಮಾಡಲ್ಲಿ ಹಾಕೊಂಡು ಕೂತ್ಕೊಂಡ್ರೆ ಅವನಿಗೆ ರಾಜ ಅಂತ ಮರ್ಯಾದೆ ಕೊಡ್ಬೇಕು. ನೀ ಸ್ಟೇಜ್ ಮೇಲಿದ್ದಾಗ ನಾನು ಊರಿನ ಶ್ರೀಮಂತ ಇದ್ದೀನಿ, ನಾನು ಯಾಕೆ ಭಿಕ್ಷುಕನ ಪಾತ್ರ ಮಾಡಲಿ, ಇವನು ಯಾಕೆ ಮೇಲೆ ಕುಂತಾನೆ ಅಂದರೆ ನಾಟಕ ಸ್ವಾಮಿ. ಇದು ಅಷ್ಟು ಕಾಮನ್ ಸೆನ್ಸ್ ಇಲ್ವ ನಮಗೆ? ಇಲ್ಲಿ ಲಕ್ಷ್ಮೀನಾರಾಯಣ ಅಂತ ಒಂದು ಪದವಿಗಳು ಇದ್ದಾಗ, ಪ್ರಜಾಪಿತ ಅಂತ ಒಂದು ಪಾತ್ರ ಇದ್ದಾಗ, ಆ ಪಾತ್ರದ ಅಡಿಯಲ್ಲಿ ನಾವು ಬರ್ತಾ ಇದ್ದಾಗ, ನಾನು ಒಬ್ಬ ಬ್ರಹ್ಮ ಕುಮಾರ ಅನ್ನುವ ಪಾತ್ರ ನಿಭಾಯಿಸ್ತಾ ಇದ್ದಾಗ, ಇದ್ದಕ್ಕಿದ್ದಂಗೆ ಪಾತ್ರವನ್ನ ಡ್ಯಾಮೇಜ್ ಮಾಡಿಬಿಟ್ಟು ನಾನು ಆತ್ಮ ಪರಮಾತ್ಮ ಅಂತ ಕೂತ್ಕೊಂಡ್ಬಿಡ್ತೀನಿ ಅಂತಂದ್ರೆ, ಇದು ಅಜ್ಞಾನದ ಪರಮಾವಧಿ, ಅಹಂಕಾರದ ಪರಮಾವಧಿ. ಆದರೆ ಅದರಿಂದ ಡಿಟ್ಯಾಚ್ ಆಗಬಹುದು. ಆ ಪಾತ್ರ ಅಭಿಮಾನವನ್ನ ಬಿಟ್ಕೊಳ್ಳೋದು ಪುರುಷಾರ್ಥ ನಮಗಿರಬಹುದು. ನಾನು ಆತ್ಮನೇ ಹೌದು, ಆತ್ಮದ ಅಭಿಮಾನದಲ್ಲಿ ಬರೋದೆ, ಆತ್ಮದ ಸ್ಮೃತಿಯಲ್ಲಿ ಬರೋದೆ, ಸಾಕ್ಷಿ ಆಗೋದೆ ಅಂತಿಮ ಸ್ಥಿತಿ ನಿಜ. ಆದರೆ ಪಾತ್ರ ಅಂತ ಬಂದಾಗ ಒಂದು ಪ್ರೌಡ್ ಫೀಲ್, ನಾನೊಬ್ಬ ಬ್ರಹ್ಮ ಕುಮಾರ ಅನ್ನುವ ಪ್ರಜ್ಞೆನೂ ನಮಗಿರಬೇಕಾಗತ್ತೆ, ಬ್ರಹ್ಮ ಕುಮಾರ ಅನ್ನುವ ಹೆಮ್ಮೆ ನಮಗಿರಬೇಕಾಗತ್ತೆ. ಒಂದು ಪಾತ್ರದಲ್ಲಿ ಕೂಡ ಅದ್ಭುತವಾದ ಅಂತಿಮ ಪಾತ್ರವನ್ನು, ಆದಿಯೋಗಿಯ ಪಾತ್ರವನ್ನು ಒಂದು ನಿಭಾಯಿಸ್ತಾ ಇದ್ದೀನಿ ಅನ್ನುವ ಹೆಮ್ಮೆನೂ ಇರಲಿಲ್ಲ ಅಂದರೆ ಡ್ರಾಮಕ್ಕೆ ಮಾಡುವ ಅವಮಾನ ಆಗತ್ತೆ ಇದು. ಪರಮಾತ್ಮನನ್ನು ಒಲಿಸುವ ಭರದಲ್ಲಿ ಡ್ರಾಮಾನನ್ನು ಯಾರು ಅಥವಾ ಪಾತ್ರಗಳನ್ನು ಯಾರಿಲ್ಲಿ ನಿಂದನೆ ಮಾಡ್ತಾರೋ ಅವರು ನಾಲಾಯಕರಾಗ್ಬಿಡ್ತೀವಿ ನಾವು ಮತ್ತೆ ಈ ಪಾತ್ರದಲ್ಲಿ ಬರಲಿಕ್ಕೆ. ಇವೆಲ್ಲನೂ ಕೂಡ ಅಜ್ಞಾನದ ಅಹಂಕಾರದ ಪರಮಾವಧಿಗಳು. ಓಕೆ, ನಾವು ಆಗದೆ ನಿರಾಕಾರ, ನಿರ್ವಿಕಾರ, ನಿರಹಂಕಾರ, ಸಾಕ್ಷಿ, ಬಿಂದು ಏನೇ ಇರಬಹುದು, ಆದರೆ ಮಿನಿಮಮ್ ಪಾತ್ರದ ಪ್ರಜ್ಞೆ ಅಂತ ಬಂದಾಗ ಪಾತ್ರದ ಒಂದು ಹೆಮ್ಮೆನೂ ಪಡಬೇಕಾಗತ್ತೆ ನಾವು. ಅಂದರೆ ಪಾತ್ರದ ಬಗ್ಗೆ ಒಂದು ಗೌರವವನ್ನು ಇಟ್ಕೊಳ್ಬೇಕು. ಹೌದು, ನಾನು ಬ್ರಾಹ್ಮಣ ಅನ್ನೋದಕ್ಕೂ ಗೌರವ ಕೊಡಬೇಕು, ಶೂದ್ರ ಅನ್ನೋದಕ್ಕೂ ಗೌರವ ಕೊಡಬೇಕು, ಲಕ್ಷ್ಮೀನಾರಾಯಣರಿಗೂ ಗೌರವ ಕೊಡಬೇಕು. ಪ್ರತಿ ಒಂದು ಪಾತ್ರಕ್ಕೂ ಇಲ್ಲಿ ಅದರದ್ದೇ ಆದ ಗೌರವಿದೆ. ಅದು ಯಾವುದನ್ನು ಡ್ಯಾಮೇಜ್ ಮಾಡುವ ಅಧಿಕಾರ ನಮಗಿಲ್ಲ. ಯಾಕಂದರೆ ಇಲ್ಲಿ ಆತ್ಮ ಪರಮಾತ್ಮ ಸುಪ್ರೀಂ ಅಲ್ಲ, ಡ್ರಾಮಾ ಸುಪ್ರೀಂ. ಈಗ ಡ್ರಾಮಾದಲ್ಲಿರುವ ಪಾತ್ರಗಳೇ ಸುಪ್ರೀಂ. ಇಲ್ಲಿ ಪಾತ್ರಗಳಿಗೋಸ್ಕರ ಇಲ್ಲಿ ಎಲ್ಲವೂ ನಾಟಕ ನಡೀತಾ ಇದೆ ಪಾತ್ರಗಳಿಂದ ಅಂದಾಗ, ಆ ಪಾತ್ರಗಳಿಗೆ ನಾನು ಬೆಲೆ ಕೊಡದೇ ಇದ್ದಾಗ, ಆ ಪಾತ್ರಕ್ಕೆ ಬೆಲೆ ಇಲ್ಲದೆ ಇದ್ದಾಗ, ಡ್ರಾಮಕ್ಕೆ ನಾನು ಬೆಲೆ ಕೊಟ್ಟಿಲ್ಲ ಅಂತಂದರೆ, ನಿಜಕ್ಕೂ ಇದಕ್ಕಿಂತ ಅಜ್ಞಾನ ಮತ್ತಾವುದೂ ಇರೋದಿಲ್ಲ. ನಿಮಗೆ ಯಾರಾದರೂ ಬ್ರಹ್ಮ ಬಾಬರವ್ರ ಬಗ್ಗೆ, ಯಜ್ಞದ ಬಗ್ಗೆ ಸೈಡ್ಲೈನ್ ಮಾಡಿ ಡೈರೆಕ್ಟ್ ಆತ್ಮ ಪರಮಾತ್ಮ ಅಂತ ಜ್ಞಾನ ಹೇಳಿದ್ರೆ ಮೊದಲು ಅವರನ್ನ ದೂರ ಇಡಿ. ಹಾ, ಆದರೆ ಪಾತ್ರದ ಬಗ್ಗೆ ತಿಳ್ಕೊಂಡು ಪಾತ್ರದಲ್ಲಿ ನೀವು ಹೆಮ್ಮೆ ಇಟ್ಕೊಳ್ಳಿ, ನಾನು ಬ್ರಹ್ಮ ಕುಮಾರ, ಬ್ರಹ್ಮ ಕುಮಾರಿ ಅಂತ, ಬ್ರಹ್ಮನ ಸಂತಾನ ಅಂತ ಇಟ್ಕೊಂಡು, ಆದರೆ ಈ ಪಾತ್ರದ ಅಭಿಮಾನದಿಂದನೂ ಹೊರಗಡೆ ಬಂದು, ನಾನೊಬ್ಬ ಬರೀ ಬ್ರಾಹ್ಮಣಾಗಿ ಸೀಮಿತನಲ್ಲ, ಸ್ಮೃತಿಯಲ್ಲಿ ನಾನು ಆತ್ಮನಾಗಿ, ಆತ್ಮನನ್ನೇ ನೋಡುವ ಆತ್ಮಿಕ ದೃಷ್ಟಿಯಲ್ಲಿ ಬರುವ ಪುರುಷಾರ್ಥವನ್ನು ಇಟ್ಟುಕೊಳ್ಳುವಂಥ ಸಾಹಸವನ್ನು ನಾವು ಮಾಡೋಣ. ಆದರೆ ಯಾವತ್ತು ಪಾತ್ರ ಅಂತ ಬಂದಾಗ ಬ್ರಾಹ್ಮಣರ ಅಭಿಮಾನ, ಯಜ್ಞದ ಮೇಲಿನ ಅಭಿಮಾನ, ಬ್ರಹ್ಮ ತಂದೆಯ, ಲಕ್ಷ್ಮೀ, ಸರಸ್ವತಿ, ಜಗದಂಬೆಯ, ಮಮ್ಮಾರವರ ಅಭಿಮಾನ, ದಾದಿಯರ ಅಭಿಮಾನ ಯಾವತ್ತೂ ನಾವು ಬಿಟ್ಟುಕೊಡಬಾರದು. ಅದು ಇಲ್ಲ ಅಂದರೆ ಈ ಪಾತ್ರಕ್ಕೆ, ಈ ಸಂಗಮಯುಗಕ್ಕೆ, ಈ ನಾಟಕಕ್ಕೇನೆ ಅರ್ಥ ಇರೋದಿಲ್ಲ. ಅಭಿಮಾನ ಇಟ್ಕೊಳ್ಳಿ, ಗೌರವ ಇಟ್ಕೊಳ್ಳಿ, ಹೆಮ್ಮೆ ಇಟ್ಕೊಳ್ಳಿ, ಆದರೆ ಅಷ್ಟೇ
ಅದರಿಂದ ನ್ಯಾರ ಆಗುವಂಥ ಪುರುಷಾರ್ಥವನ್ನು ಮಾಡಿ. ಅಷ್ಟಕ್ಕೆ ಸೀಮಿತನೂ ಆಗಬೇಡಿ, ನಾವಷ್ಟೇ ಶ್ರೇಷ್ಠ ಅಂತ ಅನ್ನಬೇಡಿ. ನಾವಷ್ಟೇ ಶ್ರೇಷ್ಠ ಅಂದರೆ ಅದು ಅಹಂಕಾರ. ಪಾತ್ರದಲ್ಲಿ ನಾನೊಬ್ಬ ಬ್ರಾಹ್ಮಣ ಆಗಿರೋದಕ್ಕೆ ನನಗೆ ಹೆಮ್ಮೆ ಇದೆ ಅನ್ನೋದು ಸ್ವಾಭಿಮಾನ. ಆದರೆ ಇಡೀ ನಾಟಕದಲ್ಲಿ ನಾವು ಲಕ್ಷ್ಮೀನಾರಾಯಣರಾಗ್ಬಿಟ್ಟಿದ್ದೀವಿ, ಸತ್ಯುಗದಲ್ಲಿ ಬಂದುಬಿಟ್ಟಿದ್ದೀವಿ, ಸಂಗಮಯುಗದಲ್ಲಿ ಬ್ರಾಹ್ಮಣರಾಗ್ಬಿಟ್ಟಿದ್ದೀವಿ, ಅದಕ್ಕೆ ನಾವು ಮಾತ್ರ ಶ್ರೇಷ್ಠ, ಉಳಿದವ್ರು ಕನಿಷ್ಠ ಅನ್ನೋದು ಕೂಡ ದುರಹಂಕಾರ ಆಗುತ್ತೆ. ಇದು ಇರಬಾರ್ದು. ಬ್ರಾಹ್ಮಣ ಅನ್ನುವ ಹೆಮ್ಮೆ ಸ್ವಾಭಿಮಾನ ಇರಲಿ, ಅಷ್ಟೇ ಗೌರವ ಎಲ್ಲ ಪಾತ್ರಗಳಿಗೂ ನೀಡುವ ಸಮಾಧಾನ ಸ್ಥಿತಿಯು, ಆತ್ಮೀಯತೆಯು, ಪಾತ್ರಗಳನ್ನು ಸಮಾನವಾಗಿ ನೋಡುವ ನಿರ್ದೋಷ ದೃಷ್ಟಿಯು ನಮಗೆ ಬೇಕಾಗುತ್ತೆ. ಇಲ್ಲ ಅಂತಂದರೆ ಈ ರೀತಿ ವ್ಯರ್ಥಗಳು ನಡೀತಾ ಹೋಗುತ್ತೆ ಕಡೆಯವರೆಗೂ ಕೂಡ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಯಾವ ಪಾತ್ರವನ್ನು ಅವಮಾನ ಮಾಡೋದು ಸಲ್ಲೋದಿಲ್ಲ. ಅವರಿಗೆ ತ್ರಿಕಾಲ ಜ್ಞಾನ ಗೊತ್ತಿರಲಿಲ್ಲ, ನಾಟಕದ ಜ್ಞಾನ ಗೊತ್ತಿರಲಿಲ್ಲ, ಅವರು ಶ್ರೇಷ್ಠ ಇವರು ಶ್ರೇಷ್ಠ, ನನ್ನ ಧರ್ಮ ನಿನ್ನ ಧರ್ಮ, ನನ್ನ ಧರ್ಮಾತ್ಮ ನಿನ್ನ ಧರ್ಮಾತ್ಮ, ಮಹಾತ್ಮ ಶರಣ ಸಂತ ಅಂತ ಸಂಘರ್ಷದಲ್ಲಿ ಬಂದಿದ್ದಾರೆ. ಕಾರಣ ಇದೇ ಅಹಂಕಾರ, ದುರಹಂಕಾರ, ನಾವೇ ಶ್ರೇಷ್ಠ, ನಮ್ಮದೇ ಶ್ರೇಷ್ಠ ಅನ್ನುವ ಅಭಿಮಾನ, ದುರಹಂಕಾರವೇ ಇವತ್ತು ಅವರೆಲ್ಲರನ್ನ ಅಧಪತನಕ್ಕೆ ತಂದು ನಿಲ್ಲಿಸಿರುವಂಥದ್ದು. ನಮಗೆ ನಾವು ಬ್ರಾಹ್ಮಣ ಕುಲ ವಂಶಜರು, ಸತ್ಯ ಶ್ರೇ ತ್ರೇತಾದ ದೇವಾತ್ಮರು ಅನ್ನುವ ನಶೆ ಇಟ್ಕೊಳ್ಳಿ, ಗೌರವ ಇಟ್ಕೊಳ್ಳಿ, ಸ್ವಾಭಿಮಾನ ಇಟ್ಕೊಳ್ಳಿ. ಆದರೆ ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಬೇರೆಯವರು ಕನಿಷ್ಠ ಅನ್ನುವ ಯಾವುದೊಂದು ಭಾವನೆ ಮಾತ್ರ ಸುಳಿಯದಂತೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಎಲ್ಲ ಪಾತ್ರಗಳಿಗೂ ಸಮಾನವಾಗಿ ಗೌರವ ಕೊಡುವಂತಾತನೇ ನಿಜವಾದ ಬ್ರಾಹ್ಮಣನಾಗ್ತಾನೆ. ಬ್ರಾಹ್ಮಣ ಅರ್ಥಾರ್ಥ ಬ್ರಹ್ಮಜ್ಞಾನ, ಬ್ರಹ್ಮಜ್ಞಾನ ಅರ್ಥಾರ್ಥ ಕಂಪ್ಲೀಟ್ ಸೃಷ್ಟಿಯ ರಹಸ್ಯವನ್ನು ತಿಳಿದಾತನ. ತ್ರಿಕಾಲಜ್ಞಾನಿ ತ್ರಿನೇತ್ರಿ ತ್ರಿಮೂರ್ತಿ ನಾನಾದಾಗ ನಾನು ಸಾಕ್ಷಿ ಆಗಬಹುದು, ಎಲ್ಲವನ್ನ ಸಮಾನವಾಗಿ ಸ್ವೀಕಾರ ಮಾಡಬಹುದು. ಹೌದು, ನಾನು ಆಲ್ರೆಡಿ ಆತ್ಮನೇ ಇದ್ದೀನಿ, ಈಗ ಸ್ಮೃತಿ ಸಿಕ್ಕಿದೆ, ಆತ್ಮದ ಸ್ಮೃತಿಯಲ್ಲೇ ಇರೋದು, ಆ ಸ್ವರೂಪವನ್ನು ಅನುಭವ ಮಾಡೋದು, ಸ್ವಧರ್ಮ ಶಾಂತಿಯಲ್ಲಿದ್ದು ಸಾಕ್ಷಿಯಾಗಿ ನೋಡೋದೇ ಈಗಿನ ಪುರುಷಾರ್ಥ ನಮ್ಮದು. ಅದೇ ಸ್ಮೃತಿ ಸ್ವರೂಪ ಅಂದರೆ ಮತ್ತೇನೂ ಅಲ್ಲ. ಆದರೆ ಈ ಸ್ಮೃತಿ ಸ್ವರೂಪ ಮಾಡ್ಕೊಳ್ಳೋದಕ್ಕೆ ಬ್ರಹ್ಮನನ್ನು ಸೈಡ್ಲೈನ್ ಮಾಡಬೇಕು, ಬ್ರಹ್ಮನನ್ನು ಕಡೆಗಣಿಸಬೇಕು, ಬ್ರಹ್ಮ ಕುಮಾರ್ ಅನ್ನುವ ಒಂದು ಭಾವದಿಂದ ಹೊರಗಡೆ ಕಂಪ್ಲೀಟಾಗಿ ಖಂಡಮ್ ಮಾಡಬೇಕು ಅನ್ನುವಂಥದ್ದು ದುರಹಂಕಾರವಾಗತ್ತೆ. ಹಾಗಾಗಿ ಪಾತ್ರದಲ್ಲಿ ನಾವು ಬ್ರಹ್ಮಕುಮಾರರು ಅನ್ನುವ ಹೆಮ್ಮೆ ನಮ್ಮ ಯಜ್ಞದ ಮೇಲೆ, ನಮ್ಮ ಟೀಚರ್ಸ್ಗಳ ಮೇಲೆ, ನಮ್ಮ ಪರಿವಾರದ ಮೇಲೆ, ದಾದಿಗಳ ಮೇಲೆ, ಬ್ರಹ್ಮ ಮಮ್ಮರವರ ಮೇಲೆ ಯಾವತ್ತೂ ಕೂಡ ನಮಗೆ ಒಂದು ಎಳ್ಳು ಕಾಳಷ್ಟು ಅಗೌರವ ಆಗುತ್ತೆ ಅಂದರೆ ಅಲ್ಲಿ ನಾವು ಇರಬಾರ್ದು. ಅವ್ರ ಬಾತು ನಾವು ಎಂದೂ ಕೇಳಿಸ್ಕೊಳ್ಬಾರ್ದು. ಬ್ರಹ್ಮ ಇಲ್ಲದೆ ಶಿವಬಾಬಾ ಇಲ್ಲ ಅಂತ ಸಾವಿರ ಸಲ ಹೇಳಿದ್ರು ಕೂಡ ಪಾತ್ರಕ್ಕೋಸ್ಕರ ಬಂದಿದ್ದಾರೆ. ಹಂಗೆ ಪರಮಾತ್ಮ ಅನ್ನೋದಾಗಿದ್ದರೆ, ಬ್ರಹ್ಮನನ್ನು ಹೈಲೈಟೇ ನಾವು ಮಾಡಬಾರ್ದು ಅಂದಿದ್ರೆ ಪರಮಾತ್ಮ ಕೆಳಗಡೆನೆ ಬರಬಾರ್ದು, ಅಲ್ಲೇ ಕೂತ್ಕೊಳ್ಬೇಕಾಗಿತ್ತು. ಯಾಕೆ ಅವರು ಸ್ವಾಭಿಮಾನ ಬಿಟ್ಟು ಬರಬೇಕಾಯಿತು ಒಳಗಡೆ? ಮತ್ತೆ ಬ್ರಹ್ಮನ ಶರೀರದಲ್ಲಿ ಸ್ವಯಂ ಪರಮಾತ್ಮನೇ ಬಂದು ಅವರು ಒಪ್ಪಿಕೊಂಡಿದ್ದಾರೆ. ನಾವು ಆ ಪರಮಾತ್ಮ ಒಪ್ಪಿಕೊಂಡಿರುವಂಥ ಒಂದು ವಾಹನವನ್ನು, ಶರೀರವನ್ನು ನಾನು ಒಪ್ಪಿಕೊಳ್ತಾ ಇಲ್ಲ, ರಥವನ್ನು ಅಂತಂದರೆ ಪರಮಾತ್ಮನಿಗಿಂತ ದೊಡ್ಡ ಶ್ರೇಷ್ಠನ ನಾನು, ಪರಮಾತ್ಮನಿಗಿಂತ ದೊಡ್ಡ ಜ್ಞಾನಿನ ನಾನು, ಅಷ್ಟು ದುರಹಂಕಾರನ ನಮಗೆ. ಯಾವ ಪರಮಾತ್ಮ ಬಂದು ಯಾವ ರಥದಲ್ಲಿ ನಿಂತು ನನಗೆ ಜ್ಞಾನ ಕೊಟ್ಟಿದ್ದಾನೋ ಅದರ ಬಗ್ಗೆ ಒಂದಷ್ಟು ಅಭಿಮಾನ ಇಲ್ಲದೆ ಇರೋರ ಮಾತು ಕೇಳಿಸ್ಕೊಳ್ಳೋದು ಕೂಡ ಒಂದು ಪಾಪ ಆಗುತ್ತೆ. ಅದಕ್ಕೆ ಇಂಥ ಯಾವುದೇ ಮಾತುಗಳಲ್ಲಿ, ಇಂಥ ಯಾವುದೇ ವ್ಯರ್ಥಗಳಲ್ಲಿ ಹೋಗಬೇಡಿ ಅಂತಲೇ ಇವತ್ತಿನ ಮುರಳಿಯಲ್ಲಿ ಕೊಟ್ಟಿರೋದು ಪಾಪ. ಹಾಗಂತ ನಾವು ಯಾರನ್ನೋ ಟಾರ್ಗೆಟ್ ಮಾಡಬೇಕು ಅಂತಲ್ಲ, ಯಾರೇ ಮಾತಾಡ್ಕೊಳ್ಳೋದು ಅವರವ್ರ ಪಾತ್ರ, ನಮಗದು ಬೇಕಾಗಿಲ್ಲ. ಅವ್ರನ್ನ ಉದ್ದೇಶವಾಗಿಟ್ಟುಕೊಂಡು ಅವ್ರ ಬಗ್ಗೆ ನಾವು ತಿಳ್ಕೊಂಡು ಏನೂ ಮಾಡಬೇಕಾಗಿಲ್ಲ. ಆದರೆ ನಮ್ಮ ಎಚ್ಚರಿಕೆ ನಮಗಿರಬೇಕು, ಯಾವುದು ಸರಿ ಯಾವುದು ತಪ್ಪು, ಯಾರ ಮಾತು ಕೇಳಬೇಕು ಯಾರ ಮಾತು ಕೇಳಬಾರ್ದು, ನಾವು ದಿಕ್ಕು ತಪ್ಪದಂತೆ ನಮ್ಮ ಸರಿಯಾದ ದಿಕ್ಕಿನಲ್ಲಿ ನಮ್ಮನ್ನು ನಾವು ನಡೆಸ್ಕೊಳ್ಳೋದಕ್ಕೆ ನಾವು ಇದೆಲ್ಲವನ್ನು ವಿಸ್ತಾರದಲ್ಲಿ ಚರ್ಚೆ ಮಾಡಬೇಕಾದಂಥ ವಿಷಯ ಅನ್ಕೊಂಡು ನಾನು ಇವತ್ತು ಮಾತಾಡಿರೋದು. ಹಾಗಾಗಿ ಇದು ಯಾರೊಬ್ಬರ ವೈಯಕ್ತಿಕವಾದ ನಿಂದನೆ ಆಗಲಿ, ಯಾರೊಬ್ಬರ ವೈಯಕ್ತಿಕವಾದ ಟಾರ್ಗೆಟ್ ಅಲ್ಲ. ಆ ಪೊಸಿಷನ್ನಲ್ಲಿ ಯಾರೇ ಮಾತಾಡಿದರೂ ಕೂಡ, ಆ ಲಿಂಗರಾಜಣ್ಣನೇ ಒಂದು ದಿನ ಆ ರೀತಿ ಮಾತಾಡಿದರೆ ದಯವಿಟ್ಟು ಆ ಮಾತುಗಳನ್ನು ಕೇಳಿಸ್ಕೊಳ್ಬೇಡಿ. ಯಾವುದೇ ಕಾರಣಕ್ಕೂ ನನ್ನ ಯಾವುದೇ ಸ್ಪೀಚನ್ನು ಬ್ರಹ್ಮ ಮಮ್ಮರವ್ರನ್ನ ಬಿಟ್ಟು ನಾನು ಯಾಕೆ ಆರಂಭ ಮಾಡಲ್ಲ ಅಂದರೆ ಇದೇ ಕಾರಣ.
ನಾನಿವತ್ತು ಎಲ್ಲೇ ಇರ್ಬೋದು, ಏನೇ ಇರ್ಬೋದು, ಫಂಕ್ಷನ್ ಯಾವುದಾದ್ರೂ ಇರ್ಬೋದು, ನನ್ನ ಬ್ರಹ್ಮ ಮಮ್ಮಾರವರನ್ನು ನಾನು ಸ್ಮೃತಿ ಮಾಡಲಿಕ್ಕಾಗದ ಯಾವುದೊಂದು ಕೆಲಸವನ್ನು ನಾನು ಯಾಕೆ ಮಾಡಬೇಕು? ಅಷ್ಟು ನಮಗೆ ಹೆಮ್ಮೆ ಇರಬೇಕು. ಬ್ರಹ್ಮನ ಬಗ್ಗೆ ಮಮ್ಮಾರವರ ಬಗ್ಗೆ ಯಾಕೆ ತಗೊಳ್ತೀರಿ, ಅವ್ರದ್ದು ಏನಿದೆ ಇದರಲ್ಲಿ, ಅವರು ಸುಮ್ಮನೆ ಪಾತ್ರಧಾರಿಗಳು, ಪರಮಾತ್ಮನ ನೋಡ್ರಿ ನೀವು ಅಂದರೆ, ಅರೇ ಆ ಪರಮಾತ್ಮನೇ ಕಲಿಸಿಕೊಟ್ಟಿರೋದು ಫಾಲೋ ಫಾದರ್ ಆ್ಯಂಡ್ ಮದರ್ ಅಂತ, ಇದನ್ನು ಮರೆತು ಬಿಡ್ತೀರಾ? ಅವ್ರನ್ನ ಫಾದರ್ ಮದರ್ ಅಂತ ಪರಿಚಯ ಮಾಡಿಸಿರೋದೇ ಪರಮಾತ್ಮ ನಮಗೆ. ಪಾತ್ರಕ್ಕಾಗಿ ಅವರು ಪ್ರಜಾಪಿತ, ಪರಮಾತ್ಮನಿಗೆ ಪ್ರಜಾಪಿತ ಅನ್ನೋಕ್ಕಾಗಲ್ಲ, ನಾವು ಪರಮಾತ್ಮ ಅನ್ನಬೇಕು ಅಷ್ಟೇ. ಆದರೆ ಈಗ ನಾವು ಪ್ರಜೆಗಳಾಗಿದ್ದೀವಿ ಅನ್ನೋದು ಮರೆತು ಹೋಗ್ಬಿಟ್ರೆ ಇದಕ್ಕಿಂತ ದುರಂತ ಮತ್ತೆ ಯಾವುದಿರುತ್ತೆ? ಈಗ ನಾವಿನ್ನೂ ಆತ್ಮಗಳಾಗಿಲ್ಲ, ಸ್ಮೃತಿ ಬಂದಿದೆ. ಆತ್ಮ ಆಗೋದು ಒಮ್ಮೆಲೆ ಪರಮಧಾಮಕ್ಕೆ ಹೋದಾಗ ಮಾತ್ರ. ಅಲ್ಲಿಯ ತನಕ ನಾವು ಪ್ರಜೆಗಳೇ, ಪಾತ್ರಧಾರಿಗಳೇ ಅಂದ ಮೇಲೆ ಪ್ರಜೆಗಳ ನಾಯಕನ್ಯಾರು? ನಂದಿ ಗಣ, ಗಣಗಳ ನಾಯಕ, ಗಣನಾಯಕ ಪ್ರಜಾಪಿತ ಬ್ರಹ್ಮಾರವರೇ ಆಗಿರುತ್ತಾರೆ. ಆದಿಯಲ್ಲಿ ನಾರಾಯಣನಾಗಿ, ಅಂತ್ಯದಲ್ಲಿ ಬ್ರಹ್ಮನಾಗಿ ನಮ್ಮನ್ನು ನಿಂತು ಪೊರೆದು ಪಾಲನೆ ಮಾಡಿ ಪೋಷಿಸಿ ಇಡೀ ನಾಟಕದ ಮುಂದಾಳತ್ತು ವಹಿಸಿಕೊಂಡು ಬಂದಿರುವ ಅಂಥ ಮಹಾನ್ ಪಾತ್ರವನ್ನು ನಾವು ತ್ಯಜಿಸೋದೇ ಆದರೆ ಈ ನಾಟಕವನ್ನೇ ನಾವು ತ್ಯಜಿಸಬೇಕಾಗತ್ತೆ. ಆತನಿಗೆ ಅವಮಾನ ಆದರೆ ಇಡೀ ನಾಟಕಕ್ಕೆ ಅವಮಾನ ಆಗುತ್ತೆ, ನನಗೆ ಯಾವುದೇ ಸದ್ಗತಿ ಸಿಗಲಿಕ್ಕೆ ಸಾಧ್ಯ. ಮಾತುಗಳನ್ನು ನಾವು ಎಷ್ಟು ಗಟ್ಟಿಯಾಗಿ ತಿಳ್ಕೊಳ್ತೇವೆ ಅಷ್ಟು ನಮ್ಮ ಜ್ಞಾನ ಚೆನ್ನಾಗಿರುತ್ತೆ. ಹಾಗಾಗಿನೇ ನಾನು ಇವತ್ತು ಇದರ ಬಗ್ಗೆ ಸ್ವಲ್ಪ ಡೀಪಾಗಿ ಹೋಗಬೇಕಾಯಿತು. ಯಾಕೆ ಇದರ ಬಗ್ಗೆ ಓದೆ ಅಂದರೆ, ನಿರಂತರವಾಗಿ ನಮ್ಮಲ್ಲಿ ವ್ಯರ್ಥಗಳಾಗದೇ ಇರಬೇಕು ಅಂದರೆ ಒಂದು ದಿನ ನಿರಂತರವಾಗಿ ಅದರ ಬಗ್ಗೆ ತಿಳ್ಕೊಳ್ಳಬೇಕಾಗತ್ತೆ. ಹಾಗಾಗಿ ಇಷ್ಟೆಲ್ಲ ನಾನು ತಿಳ್ಕೊಂಡೆ, ಇದರ ಬಗ್ಗೆ ನಿಮಗೆ ತಿಳಿಸ್ಬೇಕಾಯಿತು. ಅಂದರೆ ಇವತ್ತು ಹೆಂಗ್ ಕನೆಕ್ಟ್ ಆಗುತ್ತೆ ಇದು ಅಂದರೆ, ವ್ಯರ್ಥಗಳು ನಡೆಯುತ್ತೆ ಎಲ್ಲಿ ಅಂತಂದರೆ, ಯಾವುದು ಅಸಂಬದ್ಧ ಹೇಳಿಕೆಗಳು, ಅಸಂಬದ್ಧ ವಿಚಾರಗಳು, ಮನಮತಗಳು, ಭಕ್ತಿ ಮಾರ್ಗದ ಇನ್ಫ್ಲುಯೆನ್ಸ್ಗಳು ಇದರೊಳಗಡೆ ತೂರ್ಕೊಂಡಾಗ ನಿಜವಾದ ಜ್ಞಾನ ಏನಿದೆ ಅನ್ನೋದು ಅರ್ಥ ಆಗೋದಿಲ್ಲ, ಸಾರನೇ ಸಿಗೋದಿಲ್ಲ, ಬರೀ ವಿಸ್ತಾರದಲ್ಲಿ ತಿರುಗಿಬಿಡ್ತೀವಿ ನಾವು. ಅದಕ್ಕೆ ಇವತ್ತು ಬಾಬರ್ ಅವರು ಸಂಕ್ಷಿಪ್ತಗೊಳಿಸಿಕೊಳ್ಳುವ ಶಕ್ತಿ ಅಂದರೆ ಸಾರದಲ್ಲಿ ಬರೋದು, ಪಾಯಿಂಟಲ್ಲಿ ಬರೋದು. ಇದೆಲ್ಲ ತಿಳಿದಿದ್ರೆ ನಾನು ಯಾವ ಒಂದು ಡಿಸ್ಟರ್ಬೆನ್ಸ್ಗೂ ಒಳಗಾಗೋದಿಲ್ಲ, ಯಾರ ಇನ್ಫ್ಲುಯೆನ್ಸ್ಗೂ ನಾನು ಒಳಗಾಗೋದಿಲ್ಲ. ನನಗೆ ಪಾತ್ರ ಏನಿದೆ ಗೊತ್ತಿದೆ, ಆತ್ಮ ಏನಿದೆ ಗೊತ್ತಿದೆ, ಡ್ರಾಮಾ ಏನಿದೆ ಗೊತ್ತಿದೆ, ನಾನು ಪಾತ್ರಧಾರಿ ಹೇಗೆ ಗೊತ್ತಿದೆ, ಎಲ್ಲವೂ ತಿಳಿದಾದ ಮೇಲೆ ನಾನೀಗ ಸ್ಮೃತಿ ಸ್ವರೂಪನಾಗಿದ್ದೀನಿ, ಸಾಕ್ಷಿಯಾಗಿದ್ದೀನಿ, ವಿಸ್ತಾರದಲ್ಲಿ ನಾಟಕವನ್ನು ನೋಡಿದ್ದೀನಿ, ತ್ರಿಕಾಲ ಜ್ಞಾನದಿಂದ ನೋಡಿದ್ದೀನಿ, ಎಲ್ಲರೂ ಪಾತ್ರ ಮಾಡಲಿಕ್ಕೆ ಬಂದವರು, ಯಾರೂ ದೋಷಿಗಳಿಲ್ಲ, ಯಾರೂ ಇಲ್ಲಿ ಪಾಪ ಮಾಡಲಿಕ್ಕೆ ಬಂದವರಲ್ಲ, ಎಲ್ಲರೂ ಪಾತ್ರ ನಿಭಾಯಿಸಲಿಕ್ಕೆ ಬಂದವರು ಅಂತ ಗೊತ್ತಾದಾಗ ಯಾವುದೊಂದು ವ್ಯರ್ಥಗಳು ನನ್ನಲ್ಲಿ ಬರೋದಿಲ್ಲ. ಯಾಕೆ ಅಂತಂದರೆ ಈ ನಾಟಕದ ಬಗ್ಗೆ ಎಷ್ಟು ಪರಮಾತ್ಮನ ಬಗ್ಗೆ ಗೌರವ ಇದೆಯೋ, ಇವತ್ತು ಅದಕ್ಕಿಂತ ಜಾಸ್ತಿ ಗೌರವ ನಮಗೆ ಡ್ರಾಮದ ಮೇಲೆ ಬೇಕಾಗಿದೆ. ಎಷ್ಟಿವತ್ತು ಬಾಬಾರವರ ಮೇಲೆ ಅಭಿಮಾನ ಇದೆಯೋ ಅಷ್ಟೇ ಅಭಿಮಾನ, ಅದಕ್ಕಿಂತ ಜಾಸ್ತಿ ಇವತ್ತು ಡ್ರಾಮದ ಮೇಲೆ ಬೇಕಾಗಿದೆ. ಎಷ್ಟು ನಿಶ್ಚಯ ಬಾಬಾರವರ ಮೇಲಿದೆಯೋ ಅದಕ್ಕಿಂತ ಜಾಸ್ತಿ ಡ್ರಾಮದ ಮೇಲೆ ಬೇಕಾಗಿದೆ ನಮಗೆ. ಈ ಡ್ರಾಮವನ್ನು ನಂಬಬೇಕಾಗಿದೆ ನಾವು. ಅದು ಅಲ್ಲಿಂದ ಇಲ್ಲಿಯ ತನಕ ಕರ್ಕೊಂಡು ಬಂದಿದೆ, ಅದು ಸಂಪನ್ನನು ಮಾಡುತ್ತೆ. ಡ್ರಾಮಾ ಅನುಸಾರ ಇಲ್ಲಿ ಎಲ್ಲವೂ ನಡೀತಾ ಇದೆ, ಪರಮಾತ್ಮನ ಅನುಸಾರ ಅಲ್ಲ. ಈ ಸತ್ಯದಿಂದ ನಾವೀಗ ಶಿಫ್ಟ್ ಆಗಬೇಕು, ಪರಮಾತ್ಮನಿಂದ ಎಲ್ಲ ಅನ್ಕೊಂಡಿದ್ದೀವಿ, ಇಲ್ಲ, ಡ್ರಾಮಾದಿಂದ ಎಲ್ಲ ನಡೀತಾ ಇದೆ. ಈ ಸತ್ಯ ತಿಳಿಸ್ಲಿಕ್ಕೆ ಪರಮಾತ್ಮ ಬಂದಿದ್ದಾರೆ, ಈ ಸಾರವನ್ನು ತಿಳಿದ ಮೇಲೆ ನಾನು ಡ್ರಾಮಾ ಪರ್ಫೆಕ್ಟ್, ಡ್ರಾಮಾ ಎಕ್ಯುರೇಟ್, ಡ್ರಾಮಾ ನಿರ್ದೋಷ ಅಂತ ತಿಳಿದ ಮೇಲೆ ಪಾಯಿಂಟಲ್ಲಿ ಬಂದು ಬಿಡಬೇಕು ನಾವು. ಹಾಗಿದ್ದಾಗ ನಮ್ಮ ಪಾತ್ರವನ್ನು ನಾವು ನಿಭಾಯಿಸ್ಕೊಳ್ಬೇಕು. ನಾನು ಸ್ಮೃತಿ ಸ್ವರೂಪರಾಗಬೇಕು ಅಂತಂದರೆ ಸದಾಕಾಲ ಸಾಕ್ಷಿ ಸ್ಥಿತಿಯಲ್ಲಿ ಇರಬೇಕು, ಇದೆಲ್ಲ ಸತ್ಯವನ್ನು ತಿಳಿದು ಪಾಯಿಂಟಲ್ಲಿ ಇರಬೇಕು. ಆಗ ನಾನು ಪ್ರತಿ ಒಂದು ದೃಶ್ಯದಿಂದನೂ ನಿರ್ಮಾಣ ಚಿತ್ತನಾಗಲಿಕ್ಕೆ ಸಾಧ್ಯ, ಸಾಕ್ಷಿಯಾಗಿರಲಿಕ್ಕೆ, ನಿರ್ಭಯನಾಗಲಿಕ್ಕೆ, ನಿಶ್ಚಿಂತನಾಗಿರಲಿಕ್ಕೆ ಸಾಧ್ಯ ಇರುತ್ತೆ. ಅದಕ್ಕೆ ವ್ಯರ್ಥ ಮುಕ್ತ ಆಗಬೇಕು ನಾನು. ಸಂಕ್ಷಿಪ್ತಗೊಳಿಸಿಕೊಳ್ಳುವ ಶಕ್ತಿಯಿಂದ ಏನಾಗುತ್ತೆ ಅಂದರೆ, ವಿಸ್ತಾರದಲ್ಲಿ ಹೋಗುವ ನಮ್ಮನ್ನು ಸೆಕೆಂಡಿನಲ್ಲೇ ಸ್ಟಾಪ್ ಮಾಡಿ ವ್ಯರ್ಥ ಮುಕ್ತ ಮಾಡಿ ನಮಗೆ ಸಂಕಲ್ಪ ಸಮಯದ ಖಜಾನೆಗಳನ್ನು ಉಳಿಸಿಕೊಡುತ್ತೆ, ನಮ್ಮ ಸ್ಮೃತಿಯನ್ನು ಹೆಚ್ಚು ಮಾಡಿಸುತ್ತೆ, ನಮ್ಮ ಶಕ್ತಿಯನ್ನು ಹೆಚ್ಚು ಮಾಡಿಸುತ್ತೆ. ಹಾಗಾಗಿ ನಾವು
ಈ ಒಂದು ಸಮಯದಲ್ಲಿ ವ್ಯರ್ಥ ಮುಕ್ತ ಆಗಬೇಕು ಅಂದರೆ, ಸಾಕ್ಷಿ ಸ್ಥಿತಿಯಲ್ಲಿರಬೇಕು ಅಂದರೆ, ಡ್ರಾಮಾವನ್ನು ಪರ್ಫೆಕ್ಟ್ ಅಂತ ಒಪ್ಪಿಕೊಳ್ಳದವರತ್ತು, ಡ್ರಾಮಾ ಎಕ್ಯುರೇಟ್ ಅಂತ ಒಪ್ಪಿಕೊಳ್ಳದವರತ್ತು, ಎಲ್ಲರ ಪಾತ್ರವನ್ನು ಅಪ್ಪಿಕೊಳ್ಳದವರತ್ತು, ಯಾರೊಬ್ಬರ ಬಗ್ಗೆ ನಮಗೆ ದೋಷದೃಷ್ಟಿ ಇಲ್ಲದಂತೆ ನೋಡಿಕೊಳ್ಳದವರತ್ತು ನಾವು ಸಂಕ್ಷಿಪ್ತಗೊಳಿಸಿಕೊಳ್ಳುವ ಶಕ್ತಿಯಲ್ಲಿ ಬರಲಿಕ್ಕೆ ಆಗೋದೇ ಇಲ್ಲ. ಇಲ್ಲಿ ಯಾರ್ಯಾರು ಏನೇನು ಮಾಡ್ತಿದ್ರು ಅವ್ರವ್ರ ಪಾತ್ರ ಸರಿನೇ ಇದೆ. ಇವತ್ತು ಬ್ರಹ್ಮ ಬಾಬರವ್ರನ್ನ ಸೈಡ್ಲೈನ್ ಮಾಡೋರ್ದು ಪಾತ್ರನೇ ಇದೆ, ಅದನ್ನು ಒಪ್ಕೊಳ್ಳೋರ್ದು ಪಾತ್ರನೇ ಇದೆ, ಅದನ್ನು ವಿರೋಧ ಮಾಡೋರ್ದು ಪಾತ್ರನೇ ಇದೆ, ಅದನ್ನು ನಂಬದೇ ಇರೋರ್ದು ಪಾತ್ರನೇ ಇದೆ. ಬಹಳ ಸೀರಿಯಸ್ ಆಗಿ ನಾವೇನು ತಗೊಳ್ಬೇಕಾಗಿಲ್ಲ. ಆದರೆ ಯಾಕೆ ತಿಳ್ಕೊಳ್ಬೇಕು ಅಂದರೆ, ನನ್ನ ಪಾತ್ರ ಇದರ ಜೊತೆಗೆ ದಾರಿ ಕೆಟ್ಟು ಹೋಗದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ನಮಗಿದು ಬೇಕು. ಹಂಗೆ ನಮ್ಮದು ದಾರಿ ಕೆಡೋದೇ ಇದ್ದರೆ ಈ ಮಾತುಗಳು ಕೂಡ ನಮಗೆ ಕೇಳಿದರೂ ಕೇಳಿಸ್ದಂಗೆ ಇರುತ್ತೆ. ಇದು ಯಾವ ಉಪಯೋಗಕ್ಕೂ ಬರೋದಿಲ್ಲ. ಇದೆಲ್ಲವೂ ತಿಳ್ಕೊಂಡ ಮೇಲೆ ಏನಾಗ್ತದೆ, ನಾವು ಸಾಕ್ಷಿಯಾಗ್ಬಿಡ್ತೀವಿ. ಯಾವುದೊಂದು ನಮಗೆ ಡಿಸ್ಟರ್ಬ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಪ್ರತಿ ಕ್ಷಣ ಕ್ಷಣ ನಾವಿಲ್ಲಿ ವಿಸ್ತಾರದಲ್ಲಿ ಯೋಚನೆಯಲ್ಲಿ ಹೋಗೋದೇ ಇಲ್ಲ. ಅದಕ್ಕೆ ಅಂತಿಮದಲ್ಲಿ ನೋಡಿ ಬ್ರಹ್ಮ ಬಾಬರವರ ಸ್ಥಿತಿ. ಮೊದಲು ಮಕ್ಕಳನ್ನು ತಿದ್ದುತ್ತಿದ್ರು, ತೀಡುತ್ತಿದ್ರು, ಹೇಳ್ತಿದ್ರು, ಬೈತಿದ್ರು, ಆಲ್ಮೋಸ್ಟ್ ಬೈತಿದ್ರು ಅಂದರೆ ಪ್ರೀತಿಯಿಂದ ಎಚ್ಚರಿಕೆ ಕೊಡ್ತಾ ಇದ್ರು, ಪನಿಷ್ಮೆಂಟ್ಗಳನ್ನು ಕೊಡ್ತಾ ಇದ್ರು ಯೋಗದಲ್ಲಿ ಧಾರಣೆಯಲ್ಲಿ ಯಾರಾದರೂ ತಪ್ಪಿದ್ರೆ. ಆದರೆ ಅದೇ ಆರಂಭದಲ್ಲಿ ಇದ್ದಂಥ ಸ್ಥಿತಿ ಅಂತಿಮದಲ್ಲಿ ಬಾಬಾರವರಿಗೆ ಇರಲಿಲ್ಲ. ಅಂತಿಮದಲ್ಲಿ ಯಾವುದೋ ಒಂದು ಘಟನೆಯ ಕುರಿತಾಗಿ, ಯಾರದೋ ಒಂದು ವಿಷಯದ ಕುರಿತಾಗಿ ಹೇಳಲಿಕ್ಕೆ ಬಂದ್ರೆ, ಹಾ ಬಚ್ಚಿ ಸಮಜ್ಗೆ ಬಾಬಾ, ಸಮಜ್ಗೆ ಬಾಬಾ, ಸಮಜ್ಗೆ ಬಾಬಾ, ಇದು ಒಂದೇ ಉತ್ತರ. ಯಾವುದೇ ಕಾರಣಕ್ಕೂ ಏನನ್ನೂ ಕೇಳಿಸ್ಕೊಳ್ಳುತ್ತಾ ಇರೋದಿಲ್ಲ ಬಾಬಾ ಬಾಬರು. ಹಚ್ಚಿ ಬಚ್ಚೆ ಸಮಜ್ಗೆ ಬಾಬಾ, ಹಚ್ಚಿ ಬಚ್ಚೆ ಸಮಜ್ಗೆ ಬಾಬಾ, ಬಿಂದು ಲಗಾವು ಬಿಂದು ಲಗಾವು. ಅಂದರೆ ಸಾಕ್ಷಿ ಸ್ಥಿತಿ, ಈ ಸಾರಸ್ವರೂಪ, ಈ ನಾಟಕವನ್ನು ಒಪ್ಪಿಕೊಂಡಾಗ, ನಿರ್ದೋಷ ಅಂತ ಗೊತ್ತಾದಾಗ, ಎಲ್ಲರೂ ಸರಿ ಅಂತ ತಿಳಿದಾಗ, ಒಂದು ಸೆಕೆಂಡ್ ಸಾಕಾಗುತ್ತೆ ಒಬ್ಬ ಪ್ರಾಮಾಣಿಕ ಜ್ಞಾನಿಗೆ ಇದರಿಂದ ಹೊರಗಡೆ ಬರಲಿಕ್ಕೆ, ಸಂಕ್ಷಿಪ್ತಗೊಳಿಸಿ ವ್ಯರ್ಥ ಮುಕ್ತನಾಗಲಿಕ್ಕೆ, ನಷ್ಟ ಮೋಹ ಆಗಲಿಕ್ಕೆ ಒಂದು ಸೆಕೆಂಡ್ ಸಾಕಾಗುತ್ತೆ. ಅದು ಅರ್ಥ ಆಗೋ ತನಕ ಮಾತ್ರ ಲೇಟ್ ಆಗುತ್ತೆ. ಯಾವತ್ತು ನಾಟಕವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಎಲ್ಲರ ಪಾತ್ರವು ಎಕ್ಯುರೇಟ್ ಅಂತ ಗೊತ್ತಾಗ್ಬಿಡುತ್ತೋ, ನನ್ನ ಪಾತ್ರವನ್ನು ಸರಿಯಾಗಿ ಇಟ್ಕೊಳ್ಳೋದು ಬೇಕನ್ನೋದ್ರ ಕಡೆಗೆ ಮಾತ್ರ ಗಮನ ಇರುತ್ತೆ, ಆವಾಗ ಯಾವುದನ್ನು ಕೇಳಿಸ್ಕೊಳ್ಳೋಕ್ಕಾಗಲ್ಲ, ಯಾವುದು ಮಾತಾಡಬೇಕು ಅಂತ ಅನಿಸಲ್ಲ, ವ್ಯರ್ಥದಲ್ಲಿ ಬರಬೇಕು ಅನಿಸಲ್ಲ, ಸೇವೆಯಲ್ಲಿ ಹೋಗಬೇಕು ಅನಿಸಲ್ಲ. ಅರ್ಥಾರ್ಥ ಸೇವೆಯಲ್ಲಿ ಹೋಗಬೇಕು ಅಂದರೆ ಬರೀ ಸ್ಥೂಲ ಶಬ್ದ ಕರ್ಮದಲ್ಲಿ ಇರಬೇಕು ಅಂತ ಅನಿಸಲ್ಲ. ಅಂತರ್ಮುಖಿ ಆಗಬೇಕು, ಡಿಟ್ಯಾಚ್ ಆಗಬೇಕು, ಅಶರೀರಿ ಆಗಬೇಕು, ಸಾಕ್ಷಿ ಆಗಬೇಕು, ಸ್ಮೃತಿ ಸ್ವರೂಪನಾಗಬೇಕು ಅನ್ನೋ ಕಡೆಗೆ ಗಮನ ಇರುತ್ತೆ. ಈ ಥರ ಸ್ಮೃತಿ ಸ್ವರೂಪ ಆಗ್ಬಿಡ್ತಾರೆ ಅವರು, ಆವಾಗ ಅವರು ನಷ್ಟ ಮೋಹಿಗಳಾಗ್ತಾರೆ. ನಷ್ಟ ಮೋಹಿ ಅಂದರೆ ಅಲ್ಲಿ ಯಾವುದೇ ದೇಹದ ಅಭಿಮಾನ, ಯಜ್ಞದ ಅಭಿಮಾನ, ಪಾತ್ರದ ಅಭಿಮಾನ, ನಾವಷ್ಟೇ ಶ್ರೇಷ್ಠ ಅನ್ನುವ ಬಿಗುಮಾನ, ಇವು ಯಾವುದೂ ಇರೋದಿಲ್ಲ. ಅದು ಯಾವುದ್ರ ಮೇಲೆ ಅಟ್ಯಾಚ್ಮೆಂಟ್ ಮೋಹನೂ ಇರೋದಿಲ್ಲ, ನಷ್ಟ ಮೋಹ. ಎಲ್ಲರೂ ಅವರವ್ರ ಪಾತ್ರ ಮಾಡಲಿಕ್ಕೆ ಬಂದರೆ ಯಾರು ನನ್ನ ಮೇಲೆ ಆಧಾರಿತ ಇಲ್ಲ, ಎಲ್ಲರೂ ನಿರಾಧಾರಿಗಳು. ಇಲ್ಲಿ ಎಲ್ಲರೂ ನಿರಾಧಾರಿಗಳು, ಎಲ್ಲರೂ ಪಾತ್ರದ ಮೇಲೆ ಆಧಾರಿತವಾಗಿದ್ದಾರೆ, ಸ್ಕ್ರಿಪ್ಟ್ ಮೇಲೆ ಆಧಾರಿತವಾಗಿದ್ದಾರೆ. ಇಲ್ಲಿ ಯಾರೂ ಕೂಡ ಯಾರ ಮೇಲೆ ಡಿಪೆಂಡ್ ಆಗಿಲ್ಲ ಅನ್ನುವ ಸತ್ಯ ನನಗೆ ಗೊತ್ತಾದಾಗ, ಎಷ್ಟೇ ನಾನು ಜವಾಬ್ದಾರಿಯ ಸ್ಥಾನದಲ್ಲಿ ಇದ್ರೂ ನನ್ನ ಪಾತ್ರವನ್ನು ನಿಭಾಯಿಸ್ತಾ ಇರ್ತೀನಿ, ಆದರೆ ಯಾವುದು ಮೋಹ ಬೇಡ ಅನ್ನುವ ಸತ್ಯ ಗೊತ್ತಾಗುತ್ತೆ. ಆಗ ನಷ್ಟ ಮೋಹಿಗಳಾಗ್ತೀವಿ. ನಷ್ಟ ಮೋಹಿಗಳಾದಾಗ ಯಾವುದೊಂದು ವ್ಯರ್ಥ ಕೇಳಿಸ್ಕೊಳ್ಳೋದು ಇಲ್ಲ, ಆಡೋದು ಇಲ್ಲ, ನೋಡೋದು ಇಲ್ಲ, ಮಾಡೋದು ಇಲ್ಲ. ಸೆಕೆಂಡ್ ಸೆಕೆಂಡ್ ಸೆಕೆಂಡಿಗೂ ಫುಲ್ ಸ್ಟಾಪ್, ಪೂರ್ಣ ವಿರಾಮ ಬೀಳ್ತಾ ಹೋಗುತ್ತೆ. ಆಗ ನೀವು ಸಂಕ್ಷಿಪ್ತಗೊಳಿಸಿಕೊಳ್ಳುವ ಶಕ್ತಿಯಲ್ಲಿ ಇರ್ತೀರಿ. ಆಗ ನೀವು ಸ್ಮೃತಿ ಸ್ವರೂಪರಾಗಿ, ಸಾಕ್ಷಿಯಾಗಿ, ಬಿಂದುವಾಗಿ, ಏಕಾಂತದಲ್ಲಿದ್ದು, ಅಂತರ್ಮುಖಿಯಾಗಿ, ಸ್ವಧರ್ಮದಲ್ಲಿ, ಸ್ವರೂಪದಲ್ಲಿ ಸ್ಥಿತರಾದಾಗ, ಸ್ಮೃತಿ ಸ್ವರೂಪರಾದಾಗ, ನಿತ್ಯ ನಿರಂತರ ಆ ಶಾಂತಿಯ ತರಂಗಗಳು ಇಡೀ ಜಗತ್ತಿಗೆ ಹರಡ್ತಾ ಹೋಗುತ್ತೆ. ಸಂಪೂರ್ಣ ಸಂಪನ್ನ ಸ್ಥಿತಿಗೆ ಹತ್ರ ಆಗ್ತಾ ಹೋಗ್ತೇವೆ. ಇದನ್ನೇ
ಸ್ಮೃತಿಯ ಸ್ವರೂಪ ಭವ ಅನ್ನುವ ವರದಾನ ಇವತ್ತು ಬಾಬರವರು ಕೊಟ್ಟಿರೋದು. ಆದರೆ ಇದೆಲ್ಲ ಆಗಬೇಕು ಅಂದರೆ ನಾಟಕದ ಬಗ್ಗೆ ಕಂಪ್ಲೀಟಾಗಿ ಅರ್ಥ ಆಗಿರಬೇಕು. ಡ್ರಾಮಾ ಕಾನ್ಸಿಯಸ್ ಆಗದ ಹೊರತು ಸೋಲ್ ಕಾನ್ಸಿಯಸ್ ಪರ್ಫೆಕ್ಟಾಗಿ ಕೂಡೋದಿಲ್ಲ. ನಾವೆಷ್ಟೇ ಆತ್ಮದ ಸ್ಮೃತಿಯಲ್ಲಿ ಇರಬೇಕು ಅಂದ್ರೂ ಈ ನಾಟಕದ ಪಾತ್ರಗಳು ನಮಗೆ ಡ್ಯಾಮೇಜ್ ಮಾಡ್ತಾನೆ ಇರುತ್ತೆ, ವ್ಯರ್ಥದಲ್ಲಿ ತರ್ತಾನೆ ಇರುತ್ತೆ. ಅದಕ್ಕೆ ನಾಟಕದ ಬಗ್ಗೆನೇ ಒಂದು ಎಕ್ಯುರೇಟ್ ಆಗಿರತಕ್ಕಂಥ ಒಂದು ಫೈನಲ್ ಆಗಿರತಕ್ಕಂಥ ಒಂದು ಯಥಾರ್ಥವಾಗಿರತಕ್ಕಂಥ ಸತ್ಯವನ್ನು ನಾವು ತಿಳ್ಕೊಂಡು ಕೂತ್ಕೊಂಡಾಗ, ನಿರ್ದೋಷ ಅಂತ ತಿಳಿದು ಸಾಕ್ಷಿಯಾದಾಗ, ನಾಟಕದ ಬಗ್ಗೆ ಯಾವುದೊಂದು ಸಂಶಯ ಇಲ್ಲದೆ ನಿಸ್ಸಂಶಯವಾದಾಗ ಇಚ್ಛಾ ಮಾತ್ರ ಅಭಿದ್ದಾ ಸ್ಥಿತಿ ಬರುತ್ತೆ. ವ್ಯರ್ಥ ಮುಕ್ತ ಆಗ್ತೀವಿ, ಸಂಕ್ಷಿಪ್ತಗೊಳಿಸಿಕೊಳ್ಳುವ ಶಕ್ತಿಯ ಸಾರ ಸ್ವರೂಪದಲ್ಲಿರ್ತೀವಿ. ಪಾಯಿಂಟ್ ಬನು ಅಂತಾರಲ್ಲ ಬಾಬಾ, ಆ ಪಾಯಿಂಟ್ ಸ್ಥಿತಿಯಲ್ಲಿ ಇದ್ದುಕೊಂಡು ನಾವು ಸ್ಮೃತಿ ಸ್ವರೂಪರಾಗಲಿಕ್ಕೆ ಸಾಧ್ಯವಾಗುತ್ತೆ. ಈ ರೀತಿಯಾಗಿ ನಮ್ಮನ್ನು ನಾವು ಸದಾ ವ್ಯರ್ಥದಿಂದ ಮುಕ್ತ ಮಾಡಿಕೊಳ್ಳೋಣ. ಡ್ರಾಮಾ ಪರ್ಫೆಕ್ಟ್, ಡ್ರಾಮಾ ಎಕ್ಯುರೇಟ್, ಡ್ರಾಮಾ ಹೂಬಹು, ಇದೇ ಅಸ್ತ್ರಗಳ ಮುಖಾಂತರ ವ್ಯರ್ಥಕ್ಕೆ ಕಡಿವಾಣ ಆಗ್ತಾ ಎಲ್ಲರ ಪಾತ್ರವೂ ಪರ್ಫೆಕ್ಟ್. ಸಬ್ಕ ಆಕ್ಟರ್ ಸಬೀಕ ಆಕ್ಟ್ ಪರ್ಫೆಕ್ಟ್ ಹೇ, ಎಲ್ಲರೂ ನಿರ್ದೋಷ್. ಇದೇ ಒಂದು ಸ್ಮೃತಿಗಳನ್ನು ಇಟ್ಕೊಳ್ತಾ ಹೋದರೆ, ಇದರ ಅಭ್ಯಾಸ ಮಾಡಿ ನೋಡಿ, ಪ್ರಾಕ್ಟಿಕಲಲ್ಲಿ ಏನೇ ನಿಮಗೆ ಪರಿಸ್ಥಿತಿ ಬರಲಿ, ಯಾರೇ ನಿಮಗೆ ತೊಂದರೆ ಕೊಡಲಿ, ಏನೇ ನಿಮಗೆ ವಿಘ್ನ ಆಗಲಿ, ಆಗ ನಾಟಕ ಪರ್ಫೆಕ್ಟ್, ನಾಟಕ ನಿರ್ದೋಷ್. ಯಾರೊಬ್ಬರು ಇಲ್ಲಿ ದೋಷಪೂರಿತವಾಗಿಲ್ಲ, ಯಾರೊಬ್ಬರು ಇಲ್ಲಿ ಪಾಪ ಮಾಡಿಲ್ಲ, ಯಾರಿಂದ ನನಗೆ ತೊಂದರೆ ಇಲ್ಲ, ನಾನು ಯಾರ ಮೇಲೆ ಆಧಾರಿತ ಇಲ್ಲ, ಈ ಸತ್ಯಗಳನ್ನು ತಿಳ್ಕೊಳ್ಳಿ. ಆಗ ಒಂದೊಂದು ಸೆಕೆಂಡು ಕೂಡ ನಿಮಗೆ ಬಚಾವ್ ಮಾಡ್ಕೊಳ್ತಾ ಒಂದೊಂದು ಸೆಕೆಂಡು ಕೂಡ ಒಂದು ಗಣಿಗಳ ರೂಪದಲ್ಲಿ ಸಂಪಾದನೆ ಮಾಡಿಕೊಂಡು ಶಕ್ತಿಯ ಖಜಾನೆಯನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಚಾ ಶಾ.